ನಮಸ್ಕಾರ ವೀಕ್ಷಕರೇ, ಸಮಸ್ತ ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಅಂಬಿಕಾ. ವೀಕ್ಷಕರೇ, ಕೆಲವೊಂದು ಸಮಸ್ಯೆಗಳು ಬರೀ ವಯಸ್ಸಾದವರಲ್ಲಿ ಮಾತ್ರ ಕಂಡು ಬರ್ತಾ ಇತ್ತು ಹಿಂದಿನ ದಿನಗಳಲ್ಲಿ. ಫಾರ್ ಎಕ್ಸಾಂಪಲ್, ಅಸ್ತಮ ಇರ್ಬೋದು, ಸಂಧಿವಾತ ಇರ್ಬೋದು, ಮಧುಮೇಹ ಇರ್ಬೋದು. ಈ ಒಂದು ಮಧುಮೇಹ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಬರ್ತಾ ಇದೆ. ಯಾಕೆ ಈ ಸಮಸ್ಯೆ ಅಷ್ಟು ಹೆಚ್ಚಾಗಿ ಅಧಿಕವಾಗಿ ಕಂಡು ಬರ್ತಾ ಇದೆ? ಮಧುಮೇಹ ಬರೋದಕ್ಕೆ ಒಂದು ಇನ್ಸುಲಿನ್ನ ಏರು ಪ್ರಮಾಣ ಕಾರಣನ, ಅಥವಾ ಅನುವಂಶತೆಯಿಂದ ಈ ಒಂದು ಮಧುಮೇಹ ಬರುತ್ತಾ, ಅಥವಾ ಬದಲಾದ ಜೀವನ ಶೈಲಿ ಆಹಾರ ಪದ್ಧತಿಯಿಂದ ಈ ಸಮಸ್ಯೆಗಳಿಗೆ ನಾವೆಲ್ಲರೂ ತುತ್ತಾಗ್ತಾ ಇದೀವ? ಹೀಗೆ ಮಧುಮೇಹದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ಸಾಯಿಶ್ರೀ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ, ಡಯಾಬಿಟಿಸ್ ಅನ್ನೋದು ಎಲ್ಲರಲ್ಲೂ ಕಂಡು ಬರ್ತಾ ಇದೆ, ಯಾಕೆ? ನೋಡಿ, ಇತ್ತೀಚೆಗೆ ತುಂಬ ಕಾಮನ್ ಆಗಿಬಿಟ್ಟಿದೆ ಡಯಾಬಿಟಿಸ್. ಹಿಂದಿನ ಕಾಲದಲ್ಲಿ ತಗೊಂಡ್ರೆ ಡಯಾಬಿಟಿಸ್ ಅಂದರೆ ಬರೀ ರಿಚ್ ಪೀಪಲ್ಗೆ ಮಾತ್ರ ಬರುವಂಥ ಒಂದು ಕಾಯಿಲೆ. ಇತ್ತೀಚೆಗೆ ಡಯಾಬಿಟಿಸ್ ಅಂದಾಗ, ಓಕೆ, ನಿನಗೂ ಡಯಾಬಿಟಿಸ್ ಇದೆಯಾ, ನನಗೂ ಇದೆ, ಈ ಥರ ಒಂದು ಕಾಮನ್ ಡಿಸೀಸ್ ಆಗಿಬಿಟ್ಟಿದೆ. ನೋಡಿ, ಫಸ್ಟ್ ಆಫ್ ಆಲ್, ಡಯಾಬಿಟಿಸ್ ಅಂದರೆ ಇದೊಂದು ಕ್ರಾನಿಕ್ ಡಿಸೀಸ್, ತುಂಬ ದಿನದಿಂದ ಸಫರ್ ಮಾಡ್ತಾ ಇರುವಂಥ ಒಂದು ಪ್ರಾಬ್ಲಮ್. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ, ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಂಥದ್ದು, ಶುಗರ್ ಅಂಥದ್ದು ಜಾಸ್ತಿ ಆಗಿರುತ್ತೆ ಬಾಡಿನಲ್ಲಿ. ಸೊ ಒಂದೇ ಸತಿ ಶುಗರ್ ಜಾಸ್ತಿ ಆಗಲ್ಲ ಬಾಡಿನಲ್ಲಿ. ಸೊ ತುಂಬ ದಿನದಿಂದ ಏನೋ ಒಂದು ಸಿಂಪ್ಟಮ್ಸ್ ಇರುತ್ತೆ, ಇಲ್ಲ ಅಂದರೆ ಏನೋ ಒಂದು ಸ್ಟ್ರೆಸ್ ಇರುತ್ತೆ, ಇಲ್ಲ ಅಂದರೆ ಟೆನ್ಷನ್ ಇರುತ್ತೆ, ಇಲ್ಲ ಅಂದರೆ ಪ್ಯಾಂಕ್ರಿಯಾಟಿಕ್ ಸೆಲ್ಸ್ ಅಂಥದ್ದು ಯಾವುದು ಕರಿತಾ ಇರ್ತೀವೋ, ಸೊ ಅದು ಡಿಸ್ಟ್ರಕ್ಷನ್ಸ್ ಹೋಗಿರುತ್ತೆ, ಇಲ್ಲ ಅಂದರೆ ಅದು ಟೋಟಲಿ ವರ್ಕ್ ಮಾಡ್ತಾ ಇರಲ್ಲ, ಸೆಲ್ ರೆಸಿಸ್ಟೆನ್ಸ್ ಕರೆಕ್ಟಾಗಿ ಇರಲ್ಲ, ಇಲ್ಲಾಂದರೆ ಇನ್ಸುಲಿನ್ ಅಂಥದ್ದು ಹಾರ್ಮೋನೇ ಪ್ರೊಡ್ಯೂಸ್ ಆಗ್ತಾ ಇರಲ್ಲ, ಇಲ್ಲಾಂದರೆ ಬೇಸಿಕಲಿ ಒಬೆಸಿಟಿ ಅಂಥದ್ದು ಜಾಸ್ತಿ ಇರುತ್ತೆ, ಇಲ್ಲ ಫಾರ್ ಎಕ್ಸಾಂಪಲ್ ತುಂಬ ದಪ್ಪಾಗಿರ್ತಾರೆ. ಸೊ ಅಂಥ ಜನಕ್ಕೆ ಯೂಶಲಿ ಈ ಶುಗರ್ ಬರೋಕ್ಕೆ ಮೋರ್ ಪ್ರೋನ್ ಟು ಡಯಾಬಿಟಿಸ್ ಅಂತ ಕರೀತಾ ಇರ್ತೀವಿ. ಇನ್ನೊಂದು ನಾರ್ಮಲ್ ಆಗಿ ಮೆನೋಪಾಸ್ ಏಜ್ನಲ್ಲಿ ಆಗಿರ್ಬೋದು, ಇಲ್ಲಾಂದರೆ ತುಂಬ ಫುಡ್ ಚೇಂಜಸ್ ಏನಾದರೂ, ತುಂಬ ಫ್ಯಾಟಿ ಐಟಮ್ಸ್ ಏನಾದರೂ ತೊಗೊಂಡಾಗ ಕೂಡ ಈ ಶುಗರ್ ಲೆವೆಲ್ಸ್ ಅಂಥದ್ದು ಜಾಸ್ತಿ ಆಗೋಕ್ಕೆ ಮೋರ್ ಚಾನ್ಸಸ್ ಇರುತ್ತೆ. ಸೊ ಈಗ ಯಾರಿಗೆ ಜಾಸ್ತಿ ಬರ್ಬೋದು ಅಂತ ನಾವು ತೊಗೊಂಡ್ರೆ, ಯೂಶುವಲ್ ಆಗಿ ಲೈಫ್ ಸ್ಟೈಲ್ಸ್ನಲ್ಲಿ ತುಂಬ ಚೇಂಜಸ್. ಸಪೋಸ್ ಈಗ ಆಲ್ಮೋಸ್ಟ್ ವೈಫ್ ಆ್ಯಂಡ್ ಹಸ್ಬೆಂಡ್ ಇಬ್ಬರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಸ್ಟ್ರೆಸ್ಸಿಂದ ಒಂದು ಕಾರಣ, ಎನಿ ಏಜ್, ಅಟ್ ಎನಿ ಏಜ್ ಇಟ್ ಕ್ಯಾನ್ ಅಕ್ಕರ್. ಅಂದರೆ ಈಗ ಟೈಪ್ 1 ಅಂತ ಡಯಾಬಿಟಿಸ್ ಇದೆ, ಟೈಪ್ 2 ಅಂತ ಡಯಾಬಿಟಿಸ್ ಮೆಲೈಟಸ್ ಇದೆ. ಸೊ ಯೂಶುವಲ್ ಆಗಿ ಟೈಪ್ 1 ಅಂತದ್ದು ತೊಗೊಂಡ್ರೆ ನಾರ್ಮಲಿ ಮಕ್ಕಳಲ್ಲಿ ಕಾಣುವಂಥದ್ದು ಟೈಪ್ 1 ಡಯಾಬಿಟಿಸ್. ಇದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲೈಟಿಸ್ ಅಂತ ಕೂಡ ನಾವು ಕರಿತಾ ಇರ್ತೀವಿ. ಅಂದರೆ ಅವ್ರ ಬಾಡಿನಲ್ಲಿ ಏನಾಗುತ್ತೆ ಅಂದರೆ, ಈ ಪರ್ಟಿಕ್ಯುಲರ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥ ಸೆಲ್ಸ್ ಏನಿರುತ್ತೋ ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡ್ನಲ್ಲಿ, ಆ ಪರ್ಟಿಕ್ಯುಲರ್ ಸೆಲ್ಸ್ ಉತ್ಪತ್ತಿ ಆಗ್ತಾ ಇರಲ್ಲ. ಉತ್ಪತ್ತಿ ಆದರೆ ಕೂಡ ಆ ಕೆಪ್ಯಾಸಿಟಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಕೆಪ್ಯಾಸಿಟಿ ಅಷ್ಟೊಂದು ಇರಲ್ಲ. ಸೊ ಇದು ಬೇಸಿಕಲಿ ಹುಟ್ಟದಾಗಿಂದನೇ ಮಕ್ಕಳಲ್ಲಿ ಡಯಾಬಿಟಿಸ್ ಅಂತದ್ದು ಕಂಡು ಬರ್ತಾ ಇರುತ್ತೆ, ಟೈಪ್ 1 ಡಯಾಬಿಟಿಸ್. ಇದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಇರ್ತೀವಿ. ಅಂದ್ರೆ ಇನ್ಸುಲಿನ್ ತಗೊಳ್ತಾನೆ ಇರಬೇಕು ಲೈಫ್ ಲಾಂಗ್. ಯಾಕೆ ಪ್ರೊಡಕ್ಷನ್ ಆಗ್ತಾ ಇರಲ್ಲ? ಅದು ಮೋಸ್ಟ್ಲಿ ಸ್ಟ್ರೆಸ್ ಇಂದ ಇರ್ಬೋದು, ಇಲ್ಲ ಅಂದ್ರೆ ತಾಯಿ ಮದರ್ ಹಿಸ್ಟ್ರಿ ತಗೋಬೇಕಾಗಿರುತ್ತೆ. ಸೊ ಮದರ್ಸ್ ಏನಾಗುತ್ತೆ ಅಂದ್ರೆ, ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಏನೋ ಒಂದು ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಇಲ್ಲ ಅಂದ್ರೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರಿತಾ ಇರ್ತೀವಿ. ಅಂದ್ರೆ ಪರ್ಟಿಕ್ಯುಲರ್ಲಿ ಪ್ಲಾಸೆಂಟಲ್ ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಯಾವ್ದನ್ನಂದ್ರೆ ಇನ್ಸುಲಿನ್ನ ಏರ್ಪೇರ್ ಮಾಡ್ತಾ ಇರತ್ತೆ. ಪ್ಲಾಸೆಂಟಾ ಅಂದಾಗ ಈ ಯೂಟ್ರಸ್ಗೆ ಮತ್ತೆ ಬೇಬಿಗೆ ಕನೆಕ್ಟ್ ಆಗಿರುವಂಥದ್ದು ಒಂದು ಬ್ಯಾರಿಯರ್ನ ನಾವು ಸೊ ಪ್ಲಾಸೆಂಟಾ ಅಂತ ಕರೀತಾ ಇರ್ತೀವಿ. ಸೊ ಈ ಪ್ಲಾಸೆಂಟಲ್ ಹಾರ್ಮೋನ್ಸ್ ಏನು ಮಾಡುತ್ತೆ ಅಂದರೆ, ಈ ಇನ್ಸುಲಿನ್ ಏನು ಹಾರ್ಮೋನ್ ಇದೆಯೋ ಅದನ್ನು ಏರ್ಪೇರ್ ಮಾಡ್ತಾ ಇರತ್ತೆ. ಸೊ ಅದರಿಂದ ಬೇಸಿಕಲಿ ಮದರ್ ವಿಲ್ ಬಿ ಹ್ಯಾವಿಂಗ್ ಜೆಸ್ಟೇಷನಲ್ ಡಯಾಬಿಟಿಸ್. ಸೊ ಬೇಬಿಗೆ ಕಾಂಪ್ಲಿಕೇಶನ್ಸ್ ಆಗಿ ಡಯಾಬಿಟಿಸ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ಬಿಗ್ ಬೇಬಿ ಅಂದರೆ ವೆಯ್ಟ್ ತುಂಬ ಆಗಿರ್ತಾರೆ ಹುಟ್ಟಿದಾಗ, ಇಲ್ಲಾಂದರೆ 4 kg, 5 kg, ಇಲ್ಲಾಂದರೆ 3.5 ಮೇಲೆ ವೆಯ್ಟ್ ಜಾಸ್ತಿ ಇರೋದು, ಅಂಥವ್ರಿಗೆ ಜಾಸ್ತಿ ಈ ಡಯಾಬಿಟಿಸ್ ಮೆಲೈಟಿಸ್ ಬರೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇದೇ ರೀಸನಿಂದ ಡಯಾಬಿಟಿಸ್ ಬರುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಮೇನ್ ಒಂದು ರೀಸನ್ ಏನಂದರೆ, ಇತ್ತೀಚೆಗೆ ತುಂಬ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಎಲ್ಲರೂ ಸ್ಟ್ರೆಸ್ ತೊಗೊಳ್ತಾ ಇದ್ದಾರೆ. ಸಪೋಸ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಕಾರ್ ತೊಗೊಂಡಿದ್ದೀನಿ ಅಂದರೆ ಇನ್ನೊಬ್ಬರಿಗೆ ಉರಿತಾ ಇರುತ್ತೆ ಒಳಗಡೆ, ಅಯ್ಯೋ ಅವರು ಕಾರ್ ತೊಗೊಂಡಿದ್ದಾರೆ, ನಾನು ತೊಗೋಬೇಕು, ನಾನು ಇನ್ನೂ ಚೆನ್ನಾಗಿರಬೇಕು,
ಇರೋದ್ರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ಯಾರು ಅಷ್ಟೊಂದು ಪೀಸ್ಫುಲ್ ಆಗಿ ಪೀಸ್ ಆಫ್ ಮೈಂಡ್ ನ ಯಾರು ಮೇಂಟೈನ್ ಮಾಡ್ತಾ ಇಲ್ಲ. ಸೊ ಅದೊಂದು ಮೇನ್ ರೀಸನ್, ಜಲಸಿ, ಅಸೂಯ ಅಂತ ಕರಿತಾ ಇರ್ತೀವಲ್ಲ. ಸೊ ಅವ್ರಕ್ಕಿಂತ ನಾನೇ ಚೆನ್ನಾಗಿರ್ಬೇಕು. ಸಪೋಸ್ ಪಕ್ಕದವ್ರು ಏನಾದ್ರು ನಗ್ತಾ ಇದ್ರೆ ನಾವು ತುಂಬಾ ಕೋಪ ಮಾಡ್ಕೊಂಡು ಯಾಕೆ ನಗ್ತಾ ಇದ್ದಾರೆ, ಅಷ್ಟೊಂದು ನಾವು ರೆಸ್ಪಾಂಡ್ ಮಾಡ್ಬೇಕಲ್ವಾ. ಸೊ ರಿಲೇಷನ್ ಒಂದು ಮೈಂಟೈನ್ ಕರೆಕ್ಟ್ ಆಗಿ ಮಾಡ್ಬೇಕಲ್ಲ. ಸೊ ಆ ರಿಲೇಷನ್ಸ್ ಇಂದ ಕೂಡ, ಫ್ಯಾಮಿಲಿ ರಿಲೇಷನ್ಸ್ ಆಗಿರ್ಬೋದು, ಜಾಬ್ ಇಂದ ಬರುವಂತ ಟೆನ್ಷನ್ಸ್ ಆಗಿರ್ಬೋದು, ಅದು ಮೇಂಟೈನ್ ಮಾಡಕ್ಕೆ ಕರೆಕ್ಟ್ ರೀತಿ ಅಂತ ಲೈಫ್ ಸ್ಟೈಲ್ನ ಯಾರು ತಗೊಳ್ತಾ ಇಲ್ಲ. ಸೊ ಕಾಂಪಿಟೇಷನ್ ವರ್ಲ್ಡ್ ಇಂದಾನೇ ತುಂಬಾ ಈ ಡಯಾಬಿಟಿಸ್ ಅಂತದ್ದು ಇತ್ತೀಚೆಗೆ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಓಕೆ ಡಾಕ್ಟರ್, ಇನ್ನು ಟೈಪ್ 1 ಡಯಾಬಿಟಿಸ್ ಬಗ್ಗೆ ಹೇಳಿ, ಟೈಪ್ 2 ಯಾರಲ್ಲಿ ಬರುತ್ತೆ? ನೋಡಿ, ಟೈಪ್ 2 ಅಂತದ್ದು ಯೂಶುವಲ್ ಆಗಿ ಎಲ್ಡರ್ಲಿ ಪೀಪಲ್ನಲ್ಲಿ ಜಾಸ್ತಿ ಕಾಣಿಸುತ್ತೆ. ಅಂದರೆ ಈಗ ಟೈಪ್ 1 ತಗೊಂಡ್ರೆ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರುತ್ತೆ. ಟೈಪ್ 2 ಅಂತದ್ದು ಯೂಶುವಲ್ ಆಗಿ ಎನಿ ಸ್ಟ್ರೆಸ್ ಫ್ಯಾಕ್ಟರಿಂದ ಕೂಡ ಎನಿ ಅಟ್ ಎನಿ ಏಜ್ ಬರೋಕ್ಕೆ ಸಾಧ್ಯತೆ ಇರ್ಬೋದು. ಇಲ್ಲ ಅಂದರೆ ಸಪೋಸ್ 30, 35, 40 ಈ ಏಜ್ನಲ್ಲಿ, ಯೂಶುವಲಿ 60, 30 ಆದಮೇಲೆ ಯೂಶುವಲಿ ಜಾಸ್ತಿ ಟೈಪ್ 2 ಅಂತದ್ದು ಕಾಣಿಸ್ಕೊಳ್ಳುತ್ತೆ. ಒಬೇಸಿಟಿಯಿಂದ, ಸ್ಟ್ರೆಸ್ ಫ್ಯಾಕ್ಟರ್ಸಿಂದ, ಹಾರ್ಮೋನಲ್ ಚೇಂಜಸ್ಸಿಂದ, ಇಲ್ಲಾಂದರೆ ಸೆಲ್ ರೆಸಿಸ್ಟೆನ್ಸಸ್ ಕರೆಕ್ಟಾಗಿ, ಇಲ್ಲಾಂದರೆ ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಮಾಡಲ್ಲ, ಇಲ್ಲಾಂದರೆ ಸೆಲ್ ಡಿಸ್ಟ್ರಕ್ಷನ್ ಆಗಿದೆ. ಪ್ಯಾಂಕ್ರಿಯಾಟಿಕ್ ಅಂತದ್ದು ಒಂದು ಗ್ಲ್ಯಾಂಡ್ ಇರುತ್ತೆ, ನಮ್ಮ ಹೊಟ್ಟೆ ಹಿಂಭಾಗದಲ್ಲಿ ಅಟ್ಯಾಚ್ ಆಗಿ ಯೂಶುವಲ್ ಆಗಿ ಒಂದು ಇರುತ್ತೆ. ಸೊ ಈ ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡ್ ಅಂತದ್ದು ಕರೆಕ್ಟಾಗಿ ಬೀಟಾ ಸೆಲ್ಸ್ನ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಈ ಬೀಟಾ ಸೆಲ್ಸ್ ಕರೆಕ್ಟಾಗಿ ಇನ್ಸುಲಿನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂದರೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಫುಡ್ ತೊಗೊಳ್ತಾರೆ, ಕೆಲವೊಂದು ಜನ ತುಂಬ ಫ್ಯಾಟಿ ಐಟಮ್ಸು, ತುಂಬ ಕಾರ್ಬೋಹೈಡ್ರೇಟ್ಸ್ ಫುಡ್ ಅಂದರೆ ಈಗ ಸ್ವೀಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಈ ಬರ್ಗರ್ಸ್, ಪೀಝಾ, ಫ್ರೈಡ್ ಐಟಮ್ಸು ಇಂಥದ್ದು ಜಾಸ್ತಿ ತೊಗೊಂಡು, ಸ್ಪೈಸಿ ಐಟಮ್ಸು, ಶುಗರಿ ಐಟಮ್ಸು ಈ ಥರ ಎಲ್ಲ ತಗೊಂಡಾಗ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ಲಿ ನಮ್ಮ ಬಾಡಿಗೆ ಒಂದು ಮೆಕ್ಯಾನಿಸಮ್ ಇದೆ. ಸಪೋಸ್ ಈ ಫುಡ್ ತೊಗೊಂಡ್ರೆ ಅದನ್ನ ಡಿವೈಡ್ ಮಾಡಬೇಕಾಗಿರತ್ತೆ, ಒಂದು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಮಿನರಲ್ಸ್ ಈ ಥರ ಒಂದೊಂದು ಫ್ಯಾಟಿ ಐಟಮ್ಸ್ ಅಂತದ್ದು. ಸೊ ಶುಗರ್ ಪೇಷಂಟ್ಗೆ ಏನಾಗುತ್ತೆ ಅಂದರೆ ಟೋಟಲಿ ಎಲ್ಲ ಗ್ಲೂಕೋಸ್ಗೆ ಕನ್ವರ್ಟ್ ಆಗುತ್ತೆ. ಸೊ ಗ್ಲೂಕೋಸ್ಗೆ ಕನ್ವರ್ಟ್ ಆದಮೇಲೆ ಈ ಪರ್ಟಿಕ್ಯುಲರ್ಲಿ ಸ್ಟಮಕ್ನಲ್ಲಿ ಎಲ್ಲ ಫುಡ್ ಡೈಜೆಷನ್ ಆದಾಗ ಗ್ಲೂಕೋಸ್ ಕನ್ವರ್ಟ್ ಆಗಿ ಇದು ಬ್ಲಡ್ಗೆ ಹೋಗುತ್ತೆ. ಈ ಬ್ಲಡ್ನಲ್ಲಿ ಹೋದ ತಕ್ಷಣವೇ ನಮ್ಮ ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡ್ ಏನು ಮಾಡುತ್ತೆ ಅಂದರೆ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಿಮ್ಯುಲೇಟ್ ಮಾಡಬೇಕು. ಸೊ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡಿ ಸ್ಟಿಮ್ಯುಲೇಟ್ ಮಾಡಿದ ನಂತರ ಈ ಇನ್ಸುಲಿನ್ ಮತ್ತು ಗ್ಲೂಕೋಸ್ ಅಂಥದ್ದು ಎರಡು ಬ್ಲಡ್ ಶುಗರು ಎರಡು ಜಾಯಿನ್ ಆಗಬೇಕಾಗಿರತ್ತೆ. ಸೊ ಇದು ಜಾಯಿನ್ ಆದರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎನರ್ಜಿ, ಬ್ಲಡ್ ಸಪ್ಲೈ ಎಲ್ಲ ಕರೆಕ್ಟ್ ಲೆವೆಲ್ಸ್ನಲ್ಲಿ ಸಿಗುತ್ತೆ. ಸಪೋಸ್ ಇದು ಏನಾದರೂ ಕರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಬರೀ ಗ್ಲೂಕೋಸೆ ಬಾಡಿನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ರೀಸನ್ ವೈ ಗ್ಲೂಕೋಸ್ ಇನ್ಕ್ರೀಸ್ಡ್. ಸೊ ಪರ್ಟಿಕ್ಯುಲರ್ಲಿ ಏನಂದರೆ ಈ ಬ್ಲಡ್ ಗ್ಲೂಕೋಸ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡಿಂದ ಇನ್ಸುಲಿನ್ ಅಂತದ್ದು ಹಾರ್ಮೋನ್ ಏನಿರುತ್ತೋ ಅದು ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಸೊ ಸಪೋಸ್ ಒಂದು 10 grams ಏನಾದರೂ 10% ಏನಾದರೂ ಗ್ಲೂಕೋಸ್ ಇದ್ದಾಗ ಬಾಡಿನಲ್ಲಿ, ಬ್ಲಡ್ನಲ್ಲಿ, ಸೊ ಅದೇ ರೀತಿಯಲ್ಲಿ ಈ 10% ಇಂಪ್ರೂವ್ ಆಗಬೇಕಾಗಿರತ್ತೆ, ಹಾರ್ಮೋನ್ ರಿಲೀಸ್ ಆಗಬೇಕಾಗಿರತ್ತೆ. ಈ ರಿಲೀಸ್ ಆಗ್ತಾ ಇಲ್ಲ ಅಂದರೆ ಅಫ್ಕೋರ್ಸ್ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಗ್ಲೂಕೋಸ್ ಜಾಸ್ತಿ ಇರುತ್ತೆ ಬಾಡಿನಲ್ಲಿ. ದಿಸ್ ಈಸ್ ದ ಫ್ಯಾಕ್ಟ್ ಬಿಹೈಂಡ್ ಇಟ್ ಯೂಶುವಲಿ. ಸೊ ಒಂದೇನಂದರೆ ತುಂಬ ಜನ ಅನ್ಕೊತಾರೆ ನಾನು ಶುಗರ್ ತಿಂದರೆ ಶುಗರ್ ಬರ್ಬೋದು, ಸಾಲ್ಟ್ ತಿಂದರೆ ಬಿ ಪಿ ಬರುತ್ತೆ. ಇದು ತುಂಬ ಕಾಮನ್ ಕ್ವಶನ್. ಸೊ ಏನಂದರೆ ಬರೀ ಶುಗರ್ ಡೈಲಿ ತೊಗೊಂಡ್ರೆ ನಿಮಗೆ ಶುಗರ್ ಬರಲ್ಲ. ಒಂದೇನಂದರೆ ಬಾಡಿನಲ್ಲಿ ನೀವು ಶುಗರ್ ತೊಗೊಂಡ್ರೆ ಕೂಡ ಅದು ಕರೆಕ್ಟ್ ಪ್ರೊಪೋರ್ಷನ್ನಲ್ಲಿ ಡಿವೈಡ್ ಆದರೆ ಪ್ರಾಬ್ಲಮ್ ಇರಲ್ಲ. ಇನ್ನೊಂದು, ಇನ್ಸುಲಿನ್ ಕರೆಕ್ಟಾಗಿ ಬಿಡುಗಡೆ ಆದರೆ ಕೂಡ ಬರಲ್ಲ. ಸೊ ಎಲ್ಲಿ ಪ್ರಾಬ್ಲಮ್ ಬರುತ್ತೆ, ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಬರುತ್ತೆ. ತುಂಬ ಜನ ಅನ್ಕೊತಾರೆ ಅಯ್ಯೋ ನನಗೆ ಶುಗರ್ ಬರುತ್ತೆ, ನನಗೆ ಬಿ ಪಿ ಬರುತ್ತೆ ಅಂತ. ಸೊ ಅಂದ್ಕೊಂಡೇ ಬಂದೇ ಬರುತ್ತೆ. ಸೊ ಇದೊಂದು ರೀತಿ ಏನಂದರೆ ನಾವು ಹೇಗೆ ಥಿಂಕ್ ಮಾಡ್ತಾ ಇರ್ತೀವೋ ನಮ್ಮ ಬಾಡಿ ಸೆಲ್ಸ್ ಕೂಡ ಅದೇ ರೀತಿಯಲ್ಲಿ ಥಿಂಕ್ ಮಾಡ್ತಾ ಹೋಗುತ್ತೆ. ಸಪೋಸ್ ನಾನು ಕರೆಕ್ಟಾಗಿ, ನನಗೇನು ಆಗಲ್ಲ, ಪಾಸಿಟಿವ್ ಆಗಿ ಎಲ್ಲ ಥಿಂಕ್ ಮಾಡ್ತಾ ಇದ್ರೆ ನನ್ನ ಬಾಡಿ ಕೂಡ ಹಾಗೇ ಪಾಸಿಟಿವ್ ರಿಯಾಕ್ಷನ್ಸ್ನೇ ತೋರಿಸ್ತಾ ಇರತ್ತೆ. ಇನ್ನು ಕೆಲವರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಂದ್ರೆ ಮ್ಯಾಮ್, ಇದು ಅವರಿಗೆ ಡಯಾಬಿಟಿಸ್ ಇದ್ರು ನನಗೇನು ಇಲ್ವೇನೋ ಅನ್ನೋ ರೀತಿ ಇರ್ತಾರೆ. ಫೀಲಿಂಗ್ಸ್ ಎಲ್ಲ ಅವ್ರಿಗೆ ಒಂದು ಸಮಸ್ಯೆ ಹೋಗುತ್ತೆ. ಹೌದು, ಡೆಫಿನೆಟ್ಲಿ. ಸೊ ತುಂಬಾ ಜನ ಅಂತ ಇರ್ತಾರಲ್ಲ, ಥಿಂಕ್ ಪಾಸಿಟಿವ್ಲಿ, ಗೋ ಪಾಸಿಟಿವ್ಲಿ, ಡೂ ವರ್ಕ್ ಪಾಸಿಟಿವ್ಲಿ. ಯಾಕಂದ್ರೆ ನಾವು ಹೇಗೆ
ಹೇಗೆ ಥಿಂಕ್ ಮಾಡ್ತೀವೋ, ನಮ್ಮ ಎಮೋಷನ್ಸ್, ನಮ್ಮ ರಿಯಾಕ್ಷನ್ಸು ಎಲ್ಲದು ಕೂಡ ನಮ್ಮ ಬಾಡಿ ಮೇಲೆ, ಈಚ್ ಸೆಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದೆಲ್ಲ ಬೇಕಾಗಿರುತ್ತೆ. ಸೊ ಈಗ ನಾವು ಪೇಷಂಟ್ಸ್ ಬಂದರೆ ಕೂಡ ಈ ರೀತಿಯಂಥ ಫುಡ್ ತೊಗೊಳ್ಳಿ, ಈ ರೀತಿಯಂಥ ಕೆಲಸ ಮಾಡಬೇಕಾಗಿರುತ್ತೆ, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕಾಗಿರುತ್ತೆ. ನಿನ್ನ ಅವರೇ ಬೇರೆ ಮೆಡಿಸಿನ್ಸ್ ಎಲ್ಲ ತೊಗೊಳ್ತಾ ಇರ್ತಾರೆ, ಅದೇ ಒಂದೇ ಸತಿ ನಾವು ಸ್ಟಾಪ್ ಮಾಡಲ್ಲ. ಯಾಕಂದರೆ ಬಾಡಿನಲ್ಲಿ ಆ ಪರ್ಟಿಕ್ಯುಲರ್ ಬಾಡಿ ಡಿಪೆಂಡ್ ಆಗಿರುತ್ತೆ ಅಂಥ ಮೆಡಿಸಿನ್ಸ್ ಮೇಲೆ. ಸೊ ಕ್ರಮೇಣ ಆ ಮೆಡಿಸಿನ್ಸ್ನ ಕಮ್ಮಿ ಮಾಡಿಬಿಟ್ಟು ಹೋಮಿಯೋಪತಿ ಮೆಡಿಸಿನ್ಸ್ನ ನಾವು ಶುರು ಮಾಡ್ತೀವಿ. ಸೊ ಹೋಮಿಯೋಪತಿ ಮೆಡಿಸಿನ್ಸ್ನ ಹೇಗೆ ಶುರು ಮಾಡ್ತೀವಿ ಅಂದರೆ, ಅವರ ಮನಸ್ಥಿತಿ, ದೇಹದ ಪ್ರಕೃತಿ ಮೇಲೆ ಮೆಡಿಸಿನ್ಸ್ನ ಕೊಡ್ತೀವಿ. ಅಂದರೆ ಪರ್ಟಿಕ್ಯುಲರ್ಲಿ ಅವ್ರ ನೇಚರ್ ಹೇಗಿರುತ್ತೆ, ಪ್ರೆಸೆಂಟ್ ಹೇಗಿದ್ದಾರೆ, ಪಾಸ್ನಲ್ಲಿ ಹೇಗಿದ್ರು, ಅಂದರೆ ಡಿಸ್ಪೋಸಿಷನ್ ಅಂತ ಕರಿತಾ ಇರ್ತೀವಿ. ಕೆಲವೊಂದು ಜನ ತುಂಬ ಕೋಪ ಮಾಡ್ಕೊತಾ ಇರ್ತಾರೆ, ಸಡನ್ಲಿ ಅವರು ತುಂಬ ಸೈಲೆಂಟ್ ಆಗಿರ್ತಾರೆ, ಯಾವ ರೀಸನ್ ಇಂದ ಸೈಲೆಂಟ್ ಆಗಿದ್ದಾರೆ, ಪರ್ಟಿಕ್ಯುಲರ್ಲಿ ಆ ಟೈಮಲ್ಲೇ ಶುಗರ್ ಅಟ್ಯಾಕ್ ಆಗಿರ್ಬೋದು. ಸೊ ಈ ಡೀಟೇಲ್ಸ್ ಎಲ್ಲ ತಗೊಂಡೇ ನಾವು ಪ್ರಿಸ್ಕ್ರಿಪ್ಷನ್ ಕೊಡೋದು. ಈ ಡಯಾಬಿಟಿಸ್ ಬರೋದಕ್ಕೆ ತುಂಬಾ ಸೂಕ್ಷ್ಮವಾದಂತ ವಿಚಾರಗಳು ಕಾರಣ ಆಗುತ್ತೆ. ಹೌದು ಹೌದು, ಡೆಫಿನೆಟ್ಲಿ ಡೆಫಿನೆಟ್ಲಿ. ಸೊ ಕೆಲವೊಂದು ಜನಕ್ಕೆ ಫ್ಯಾಮಿಲಿ ಟೆನ್ಷನ್ಸ್ ಇರುತ್ತೆ, ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಫೈನಾನ್ಷಿಯಲ್ ಸ್ಟಫ್ ಇರುತ್ತೆ. ಸೊ ಇದರೆಲ್ಲದರಿಂದ ಕೂಡ ಅಫ್ಕೋರ್ಸ್ ಬಾಡಿನಲ್ಲಿ ಸೆಲ್ಸ್ ಚೇಂಜಸ್ ಆಗ್ತಾ ಇರುತ್ತೆ, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಹೋಮಿಯೋಪತಿನಲ್ಲಿ ಕೇಸ್ ಟೇಕಿಂಗ್ ಡೀಟೇಲ್ಸ್ನಲ್ಲಿ ನಾವು ತಗೊತೀವಿ. ಸೊ ಡೆಫಿನೆಟ್ಲಿ ಇದೆಲ್ಲ ಬೇಕಾಗಿರುತ್ತೆ ಹೋಮಿಯೋಪತಿ. ನೋಡಿ, ಈಗ ಬೇರೆ ಸಿಸ್ಟಮ್ಸ್ನಲ್ಲಿ ತೊಗೊಂಡ್ರೆ ಇಷ್ಟೊಂದು ಡೀಟೇಲ್ಸ್ ಇರಲ್ಲ ಅವರಿಗೆ, ಬರೀ ಏನು ಶುಗರ್ ಇದೆಯಾ, ಓಕೆ ಈ ಮೆಡಿಸಿನ್ಸ್ ತೊಗೊಳ್ಳಿ, ಇದು ದಿನ ತೊಗೋಬೇಕಾಗಿರುತ್ತೆ, ಲೈಫ್ ಲಾಂಗ್ ತೊಗೋಬೇಕಾಗಿರುತ್ತೆ. ಸೊ ಈ ಲೈಫ್ ಲಾಂಗ್ ತೊಗೊಂಡ್ರೆ ಕಂಟ್ರೋಲ್ಗೆ ಬರುತ್ತೆ, ನಿಮ್ಮ ಡಯಟ್ನಲ್ಲಿ ಚೇಂಜಸ್ ಮಾಡ್ಕೋಬೇಕಾಗಿರುತ್ತೆ. ಅವ್ರ ಮೆಂಟಲ್ ಸ್ಟ್ರೆಸ್, ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ನ ಯಾರೂ ಕರೆಕ್ಟ್ ಮಾಡಲ್ಲ, ಅದು ಬರೀ ಹೋಮಿಯೋಪತಿನಲ್ಲಿ ಮಾತ್ರ ಸಾಧ್ಯವಾಗತ್ತೆ. ಸೊ ಈಗ ನಾವು ಏನು ಮೆಡಿಸಿನ್ಸ್ ಕೊಡ್ತೀವೋ ಆ ಮೆಡಿಸಿನ್ಸಿಂದ ಅವ್ರ ಮನಸ್ಥಿತಿ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಕೆಲವೊಂದು ಜನಕ್ಕೆ ತುಂಬ ಕೋಪ ಬರುತ್ತೆ, ಸಣ್ಣ ಪುಟ್ಟದಕ್ಕೆಲ್ಲ ಇರಿಟೇಟ್ ಆಗ್ತಾ ಇರ್ತಾರೆ, ಅಂಥವ್ರದ್ದು ಕೂಡ ಚೇಂಜಸ್ ಆಗ್ತಾ. ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ. ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ ನಾಡಹಬ್ಬ ದಸರಾ ಪ್ರಯುಕ್ತ ಆರೋಗ್ಯದೊಂದಿಗೆ ಮನರಂಜನೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮಗಳು. ದಸರಾ ಹಬ್ಬದ ಮಹತ್ವವನ್ನು ತಿಳಿಸಿಕೊಳ್ಳಿದ್ದಾರೆ ಪುರುಷೋತ್ತಮ್ ದೇಶಿಕ್ ಗುರುಜಿ. ಬೆಳಗ್ಗೆ 8 ಗಂಟೆಗೆ ಸಪ್ತಪದಿ ತುಳಿದು ಬಾಳ ಬಂಧನದಲ್ಲಿ ಒಂದಾಗುವ ಸುಮಧುರ ಕ್ಷಣಗಳನ್ನು ಮತ್ತೆ ಮೆಲುಕು ಹಾಕಲಿದ್ದಾರೆ ನಿಮ್ಮ ನೆಚ್ಚಿನ ಸೆಲೆಬ್ರಿಟಿಗಳು. ವೆಚ್ಚಿಸಿ ಗಟ್ಟಿ ಮೇಳ ಮಧ್ಯಾಹ್ನ 1 ಗಂಟೆಗೆ. ಮೈಸೂರಿನ ತಿಂಡಿ ತಿನಿಸುಗಳು ನಿಮ್ಮ ಮನೆ ಮನಗಳಲ್ಲಿ. ಆಯುಷ್ ಟಿವಿಯ ದಿನಕ್ಕೊಂದು ರುಚಿ ತಂಡ ಮೈಸೂರಿನಲ್ಲಿ. ವೀಕ್ಷಿಸಿ ದಿನಕ್ಕೊಂದು ರುಚಿ ಮಧ್ಯಾಹ್ನ 1:30ಕ್ಕೆ. ಸಂಭ್ರಮದ ದಸರಾ ಕಾರ್ಯಕ್ರಮಗಳ ನೇರ ಪ್ರಸಾರ ಮೈಸೂರಿನಿಂದ ರಾತ್ರಿ 7ರಿಂದ. ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಸೆಪ್ಟೆಂಬರ್ 30ರವರೆಗೆ ಮನೆಯಲ್ಲೇ ಕುಳಿತು ಮೈಸೂರು ದಸರಾ ಸಂಭ್ರಮವನ್ನು ಸವಿಯಿರಿ. ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ. ಈ ಎಲ್ಲ ಕಾರ್ಯಕ್ರಮಗಳ ಪ್ರಾಯೋಜಕರು ಕರ್ನಾಟಕ ಕ್ಲಾಸಿಕ್ ಅಕಾಡೆಮಿ ಧಾರವಾಡ, ಸಹ ಪ್ರಾಯೋಜಕರು ನಿಪ್ಕೋ ಹೋಮ್ ಅಪ್ಲಯನ್ಸಸ್ ಮತ್ತು ಶ್ರೀ ಆಯುರ್ವೇದಿಕ್ ಫಾರ್ಮಸ್ಯೂಟಿಕಲ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಭಾನ್ವಿ ಸಿಲ್ಕ್ಸ್, ಹೆಪ್ಸೂರ್ ಹರ್ಬಲ್ಸ್ ಮತ್ತು ಚಿಕ್ಪೇಟೆ ಸ್ಟೋರ್ಸ್. ಆಧ್ಯಾತ್ಮಿಕ ಅಂದ್ರೆ ಇದರಲ್ಲಿ ಏನೆಲ್ಲ ಅಡಗಿರ್ಬೇಕು? ಆತ್ಮ ಅಂದ್ರೆ ಯೂನಿವರ್ಸಲ್ ಸೋಲ್ ಅಂತ. ಮನುಷ್ಯನ ದೇಹ ತ್ಯಜಿಸಿದ್ಮೇಲೆ ಎಲ್ಲ ಮುಗಿದೋಯ್ತು ಅಂತ ಅನ್ಕೊಳ್ಳೋದು ಬಹಳ ದೊಡ್ಡ ತಪ್ಪಾಗತ್ತೆ. ನಿನಗೆ ಆಧ್ಯಾತ್ಮದಲ್ಲಿ ನೀವು ಮುಂದಕ್ಕೆ ಬರಬೇಕು ಅಂದ್ರೆ ಮೊದಲು ಆಸೆಗಳನ್ನ ಸ್ವಲ್ಪ ಕಟ್ ಮಾಡು. ಅಂತಾರಾಷ್ಟ್ರೀಯ ವೈಜ್ಞಾನಿಕ ಜ್ಯೋತಿಷಿ ಮತ್ತು ವಾಸ್ತು ತಜ್ಞರಾದ ಸಚ್ಚಿದಾನಂದ ಬಾಬು ಗುರುಜಿ ಅವರ ವಿಶೇಷ ಕಾರ್ಯಕ್ರಮ ಬ್ರಹ್ಮಲಿಖಿತ ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಮಾತಿನಲ್ಲಿ ನೀವು ತುಂಬಾ ಚತುರರಾಗಿದ್ದೀರಾ? ನಿಮ್ಮ ಮಾತಿನ ಶಕ್ತಿಯಿಂದ ಪ್ರಪಂಚವನ್ನೇ ನೀವು ಬದಲಾಯಿಸಬಲ್ಲೀರಾ? ಮಾತು 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 ಮುಗಿಯದಷ್ಟು ಮಾತು ನಿಮ್ಮ ಬತ್ತಳಿಕೆಯಲ್ಲಿದೆಯೇ? ಹಾಗಿದ್ರೆ ಬನ್ನಿ, ಬೆಂಗಳೂರಿನ ಜನತೆಗೆ ಆಯುಷ್ ಟಿವಿ ನೀಡುತ್ತಿದೆ ಅದ್ಭುತ ಅವಕಾಶ. ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತನಾಡೋ ವಾಕ್ಚಾತುರ್ಯ ನಿಮ್ಮದಾಗಿದ್ರೆ ಬನ್ನಿ, ನಮ್ಮ ಹರಟೆಕಟ್ಟೆ ಆಡಿಷನ್ ನಲ್ಲಿ ಭಾಗವಹಿಸಿ.
ಅರಟೆಕಟ್ಟೆ ಆಡಿಷನ್ ಇದೆ ಅಕ್ಟೋಬರ್ 7 ಶನಿವಾರ, ಸಮಯ ಬೆಳಗ್ಗೆ 10 ರಿಂದ. ಸ್ಥಳ ಆಯುಷ್ ಟಿವಿ No. 8/5 ನ್ಯೂ ಬಿಎಲ್ ರೋಡ್, RMV ಸೆಕೆಂಡ್ ಸ್ಟೇಜ್, ಬೆಂಗಳೂರು. ದೇವಸಂದ್ರ ಬಸ್ ಸ್ಟಾಪ್ ಹತ್ತಿರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7625013787. ಆಯುಷ್, ಆಯುರ್ವೇದ, ಯೋಗ ಅಂಡ್ ನ್ಯಾಚುರೋಪತಿ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಇವೆಲ್ಲ ನಮ್ಮ ಆರೋಗ್ಯಕ್ಕೆ, ನಮ್ಮ ಔಷಧಿ ಪದ್ಧತಿಗಳ ತಿಳುವಳಿಕೆಗೆ, ನಮ್ಮ ಆಹಾರದ ರೀತಿ ನೀತಿಗಳಿಗೆ, ನಮ್ಮ ಬದುಕಿನ ಆಲೋಚನೆಗಳಿಗೆ, ನಮ್ಮ ವಿವೇಚನೆಗೆ, ಅದಕ್ಕೆ ಆಯುಷ್ ಟಿವಿ ನಮ್ ಜೊತೆ ಇದೆ. ಆಯುಷ್ ನಿಮ್ ಜೊತೆಗೆ ಇರುತ್ತೆ ಯಾವಾಗ್ಲೂ. ಇದು ಆಯುಷ್ ಟಿವಿ, ಉತ್ತಮ ಆರೋಗ್ಯ ಮತ್ತು ಜೀವನ ಶೈಲಿಯ ಕರ್ನಾಟಕದ ಏಕೈಕ ವಾಹಿನಿ. ವಿರಾಮದ ನಂತರ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನದ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ನಾವು ಡಯಾಬಿಟಿಸ್ನ ಬಗ್ಗೆ ಮಾತನಾಡ್ತಿದ್ವಿ. ಯಾವುದೇ ರೀತಿಯಾದಂಥ ಒಂದು ಡಯಾಬಿಟಿಸ್ಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರೆ ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿ ವೈದ್ಯರಾದಂಥ ಡಾಕ್ಟರ್ ಸಾಯಿಶ್ರೀ ಅವರು. ಅವರು ನಿಮ್ಮ ಒಂದು ಸಮಸ್ಯೆಗೆ ನೇರವಾಗಿ ಪರಿಹಾರವನ್ನು ಸೂಚಿಸ್ತಾರೆ. ಎಸ್ ಡಾಕ್ಟರ್, ಡಯಾಬಿಟಿಸ್ ಬಗ್ಗೆ ಮಾತನಾಡ್ತಿದ್ವಿ. ಟೈಪ್ 1 ಡಯಾಬಿಟಿಸ್ ಹೇಳಿದ್ರೆ, ಟೈಪ್ 2 ಹೇಳಿದ್ರಿ, ಮತ್ತೆ ಯಾವ್ದಾದ್ರು ಟೈಪ್ಸ್ ಇದೆಯಾ ಮಧುಮೇಹದಲ್ಲಿ? ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಇರುತ್ತೆ ಇನ್ನೊಂದು, ಅಂದ್ರೆ ಪ್ರೆಗ್ನೆನ್ಸಿನಲ್ಲಿ ಸ್ಟಾರ್ಟ್ ಆಗಿ ಇರುವಂತ ಒಂದು ಡಯಾಬಿಟಿಸ್ ನ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರಿತಾ ಇರ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಆವಾಗಲೇ ಹೇಳ್ದಂಗೆ, ಸೊ ಪ್ಲಾಸೆಂಟಲ್ ಹಾರ್ಮೋನ್ಸ್ ಏನಿರುತ್ತೋ, ಪ್ಲಾಸೆಂಟ ಅಂತದ್ದು ಇನ್ಸುಲಿನ್ ಹಾರ್ಮೋನ್ಸ್ ನ ಸ್ವಲ್ಪ ವೇರಿಯೇಷನ್ ಮಾಡುತ್ತೆ. ಸೊ ಯೂಶುವಲ್ ಆಗಿ ಕೆಲವೊಂದು ಜನಕ್ಕೆ ಏನಂದ್ರೆ, ನಾರ್ಮಲಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಿರುತ್ತೆ. ಸೊ ಡೆಲಿವರಿ ಆದ ನಂತರ ಅದು ಯೂಶಲಿ ಕಂಟ್ರೋಲ್ಗೆ ಬರುತ್ತೆ. ಸೊ ಮತ್ತೆ 1-2 ಇಯರ್ಸ್ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ, ಅಂದರೆ ಜೆಸ್ಟೇಷನಲ್ ಡಯಾಬಿಟಿಸ್, ಪ್ರೆಗ್ನೆನ್ಸಿನಲ್ಲಿ ಇರುವಂಥ ಡಯಾಬಿಟಿಸ್ ಕೂಡ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ ಯೂಶಲಿ. ಫೈನ್ ಡಾಕ್ಟರ್, ಈಗ ಕರೆ ಸಿದ್ಧವಾಗಿದೆ. ಹಲೋ. ಇಲ್ಲ ಕಣ, ಈಗ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ಮಾ, ತಮ್ಮ ಹೆಸರು? ಶಕುಂತಲಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ಹಾಸನ್ನಿಂದ ಮಾಡ್ತಾ ಇರೋದು. ಓಕೆ, ಡಾಕ್ಟರ್ ಸಾಯಿಶ್ರೀ ಅವರು ಇದ್ದಾರೆ, ಮಧುಮೇಹದ ಬಗ್ಗೆ ಮಾತನಾಡ್ತಿದ್ವಿ. ತಮ್ಮ ಸಮಸ್ಯೆ ಏನು ಕೇಳಿ ಮಾ. ಡಾಕ್ಟರ್ ಮಾತಾಡ್ಬೇಕಾಯ್ತು. ಮಾತನಾಡಿ, ಡಾಕ್ಟರ್ ಇದ್ದಾರೆ. ಹಲೋ. ಹಲೋ, ಹಲೋ, ನಮಸ್ಕಾರ ಮಾ, ಹೇಳಿ. ನಮಸ್ಕಾರ ಡಾಕ್ಟರ್. ನಮಗೆ ಶುಗರ್ ಶುರುವಾಗಿ ಒಂದು 7 ವರ್ಷ ಆಯ್ತು. ಓಕೆ. ಅದು ಈಗ ಸ್ವಲ್ಪ ಆಯುರ್ವೇದಿಕ್ ತಗೋತಾ ಇದ್ವಿ. ಓಕೆ. 7 ವರ್ಷದಿಂದ. ಓಕೆ ಮಾ. ಈಗ ಒಂದ್ 15 ದಿವಸ ತಿಂಗಳಿಂದ ಪಾದವರಿ, ಕಾಲುರಿ, ಮೊಣಕಾಲುರಿ ಶುರು ಆಗಿದೆ. ಓಕೆ ಓಕೆ ಓಕೆ. ಮತ್ತೆ ಅದೊಂದೇ ಈಗ ಒಂದು ವಾರದಿಂದ ಮೊಣಕಾಲಿಂದ ರಾತ್ರಿ ಹೊತ್ತು ನಿದ್ದೆ, ಹಗಲೊತ್ತು ಚುರು ಚುರು ಅಂತ ಇರುತ್ತೆ. ರಾತ್ರಿ ಹೊತ್ತು ಮಲಗ್ದಾಗ ನಿದ್ದೆ ಮಾಡ್ಬೇಕು, ಮೈಯೆಲ್ಲ ಉರಿ 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 ಶುರು ಆಗ್ಬಿಡುತ್ತೆ. ಓಕೆ ಓಕೆ. ಅದಕ್ಕೆ ಏನು ಪ್ರಾಬ್ಲಮ್ ಈ ತರ ಅಂತ ಮಾಡಿದ್ರೆ? ಓಕೆ ಓಕೆ ಮಾ. ಓಕೆ ಶಕುಂತಲಾ ಅವರೇ, ನೋಡಿ, ಯೂಶಲಿ ಶುಗರ್ ಚೂರು ಕಂಟ್ರೋಲಲ್ಲಿ ಇಲ್ಲ ಅಂದರೆ ಈ ಥರ ಬರ್ನಿಂಗ್ ಆಫ್ ಸೋಲ್ಸ್, ಅಂದರೆ ಬರ್ನಿಂಗ್ ಅಂದರೆ ಉರಿ ಎಲ್ಲ ಮೈಯೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆದಷ್ಟು ಶುಗರ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿರತ್ತೆ ಅಮ್ಮ. ಸೊ ಒಂದು ಆಯುರ್ವೇದಿಕ್ ಮೆಡಿಸಿನ್ಸ್ನ ತೊಗೊತಾ ಇದ್ದೀರಾ, ನೀವು ತಗೋಬಹುದು. ಜೊತೆಗೆ ಏನಾದರೂ ಬೇರೆ ಇಂಗ್ಲೀಷ್ ಮೆಡಿಸಿನ್ಸ್ ಏನಾದರೂ ಇದೆಯಾ ಅಮ್ಮ? ಇಲ್ಲ, ಇವಾಗ ಇಂಗ್ಲೀಷ್ ಮೆಡಿಸನ್ ಯಾವುದೂ ಇಲ್ಲ. ಈಗ ಈಗ ಒಂದು 6 ದಿನದಿಂದ ತಗೋತಾ ಇದ್ದೀವಿ ಇಂಗ್ಲೀಷ್ ಮೆಡಿಸನ್, ಅದು ಆಯುರ್ವೇದಿಕ ಅಡ್ಜಸ್ಟ್ ಆಗ್ಲಿಲ್ಲ ಅಂತ. ಓಕೆ ಓಕೆ. ಅದೇ ಮ್ಯಾಮ್, ನನ್ನ ಪ್ರಕಾರ ಮೋಸ್ಟ್ಲಿ ನಿಮಗೆ ಶುಗರ್ ಕಂಟ್ರೋಲ್ಗೆ ಬಂದಿಲ್ಲ, ಆದ್ದರಿಂದ ಇಂಗ್ಲೀಷ್ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡಿರ್ಬೋದು. ಸೊ ನೀವು ಕಂಟಿನ್ಯೂ ಮಾಡ್ಬೋದು. ಇದು ಏನಂದರೆ, ನಿಮ್ಮ ನರ್ವ್ಸ್ ಏನಿರುತ್ತೋ ಅದಕ್ಕೆ ಬ್ಲಡ್ ಸಪ್ಲೈ ಅಂತದೂ ಇರುತ್ತೆ ಅಮ್ಮ. ಈ ಡಯಾಬಿಟಿಸ್ನಲ್ಲಿ ಏನಾಗುತ್ತೆ ಅಂದರೆ, ಶುಗರ್ ಜಾಸ್ತಿ ಆಗ್ತಾ ಇದ್ದಾಗ ಈ ಪರ್ಟಿಕ್ಯುಲರ್ಲಿ ಸಣ್ಣ ವೆಸಲ್ಸ್ ಏನಿರುತ್ತೋ, ಸಣ್ಣದ ರಕ್ತನಾಳಗಳು ಏನಿರುತ್ತೋ ಅದೆಲ್ಲ ಸ್ವಲ್ಪ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿ ನಿಮ್ಮ ನರ ಏನಿರುತ್ತೋ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕಾಲಲ್ಲಿ ಉರಿ, ಸ್ವಲ್ಪ ಜೋಮಿ ಇಟ್ಕೊಳ್ಳೋದು, ಇಲ್ಲಾಂದರೆ ನೋವು ಜಾಸ್ತಿ ಆಗೋದು, ಮಂಡಿ ನೋವು, ಇಲ್ಲಾಂದರೆ ಪಾದದಲ್ಲಿ ಉರಿ ಜಾಸ್ತಿ ಆಗೋದು, ಮೈಯೆಲ್ಲ ಉರಿ ಇರ್ತಾ ಇರುತ್ತೆ. ಸೊ ನೀವು ಮೆಡಿಸಿನ್ಸ್ನ, ಇಂಗ್ಲೀಷ್ ಮೆಡಿಸಿನ್ಸ್ನ ಕಂಟಿನ್ಯೂ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಡಯಟ್ನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಮಾ. ಸಿರಿಧಾನ್ಯಗಳು ಜಾಸ್ತಿ ತಿಂತಾ ಇರಬೇಕಾಗಿರತ್ತೆ, ರಾಗಿ ಆಗಿರ್ಬೋದು, ಇಲ್ಲಾಂದರೆ ನೀರು ಚೂರು ಜಾಸ್ತಿ ತೊಗೊತಾ ಇರೋದು, ಡ್ರೈ ಫ್ರೂಟ್ಸ್ ತೊಗೊತಾ ಇರೋದು. ಪಪ್ಪಾಯ ತುಂಬ ಒಳ್ಳೆಯದಮ್ಮ ಶುಗರ್ಗೆ. ಸೊ ಪಪ್ಪಾಯ ತೊಗೊಂಡ್ರೆ ಕೂಡ ಚೂರು ಶುಗರ್ ಕಂಟ್ರೋಲ್
ಕಂಟ್ರೋಲ್ ಬರುತ್ತೆ. ಜೊತೆಗೆ ಬೆಂಡಿಕಾಯಿ ಆಗಿರ್ಬೋದು, ಸೋರೆಕಾಯಿ ಆಗಿರ್ಬೋದು, ಇಂಥ ಫುಡ್ ವೆಜಿಟೇಬಲ್ಸ್ ಕೂಡ ನಿಮಗೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಸೊ ಜೊತೆಗೆ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ನ ತೊಗೊಂಡ್ರೆ ಕೂಡ ಟೋಟಲಿ ನಿಮ್ಮ ಶುಗರ್ ಲೆವೆಲ್ಸ್ ಏನು ಇಂಬ್ಯಾಲೆನ್ಸ್ ಆಗ್ತಾ ಇದೆಯೋ ಅದು ಕೂಡ ಕಂಟ್ರೋಲ್ಗೆ ಬರುತ್ತೆ, ಫ್ಯೂಚರ್ನಲ್ಲಿ ಬರುವಂಥ ಕಾಂಪ್ಲಿಕೇಶನ್ಸ್ ಕೂಡ ನಿಲ್ಲುತ್ತೆ ಅಮ್ಮ. ಸೊ ಆದಷ್ಟು ನೀವು ಒಂದ್ಸತಿ ಬ್ರಾಂಚ್ಗೆ ಭೇಟಿ ಕೊಡ್ಬೋದು. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಹೇಳ್ದಂಥ ಒಂದು ಫುಡ್ ಸ್ಟೈಲ ಸ್ವಲ್ಪ ದಿನ ತನಕ ಮೇಂಟೈನ್ ಮಾಡಿ ಮಧುಮೇಹವನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಉರಿ ಬರುವಂಥ ಒಂದು ಸಮಸ್ಯೆಗಳನ್ನು ಆದಷ್ಟು ಬೇಗ ತಡೆಗಟ್ಬೋದು. ಇನ್ನು ನಮ್ಮ ಹೋಮಿಯೋಪತಿ ಚಿಕಿತ್ಸೆನ ನೀವು ಪಡೆದುಕೊಳ್ಬೇಕಾಗಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅವ್ರದ್ದು ದೂರವಾಣಿ ಸಂಖ್ಯೆ ಬರ್ತಾ ಇದೆ ಆಯುಷ್ ಟಿ ವಿ ಸ್ಕ್ರೀನ್ ಮೇಲೆ, ಆ ನಂಬರನ್ನು ಬರೆದಿಟ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ಗಳು ಜಯನಗರ, ಮಲ್ಲೇಶ್ವರಂನಲ್ಲಿದೆ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿನಲ್ಲಿದೆ. ತಮ್ಗೆ ಯಾವುದು ಹತ್ತಿರ ಅನ್ಸುತ್ತೋ ಅಲ್ಲಿ ಹೋಗಿ ಭೇಟಿ ನೀಡ್ಬೋದು. ಖಂಡಿತವಾಗ್ಲೂ ಮಧುಮೇಹ ಮಾತ್ರ ಅಲ್ಲ, ಯಾವುದೇ ರೀತಿಯಾದಂಥ ಒಂದು ಆರೋಗ್ಯದ ಸಮಸ್ಯೆಗಳಿದ್ರು ಕೂಡ ನಿಮಗೆ ಅಡ್ಡ ಪರಿಣಾಮವಿಲ್ಲದ ಶಾಶ್ವತವಾದ ಪರಿಹಾರ ದೊರಕುತ್ತೆ. ಎಸ್ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಡಯಟ್ ಕಾನ್ಶಿಯಸ್ನೆಸ್ ಆಗ್ಬಿಟ್ಟಿದ್ದಾರೆ. ಹೆಂಗೆ ಅಂದ್ರೆ ಏನಾದ್ರೂ ತೂಕ ಜಾಸ್ತಿ ಆಯ್ತು ಡಯಟ್ ಮಾಡೋದು, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಯ್ತು ಡಯಟ್ ಮಾಡೋದು. ಈ ಡಯಾಬಿಟೀಸ್ ಇರೋರಂತೂ ಎಸ್ಪೆಷಲಿ ಅದರಲ್ಲಿ ಜಾಸ್ತಿ ಕಂಡು ಬರ್ತಿದೆ. ಡಯಟ್ ನಿಂದ ಆಗಂತಕ್ಕಂಥ ಒಂದು ದುಷ್ಪರಿಣಾಮಗಳು ಏನೇನು ನೋಡಿ, ಬರೀ ಡಯಾಬಿಟಿಸ್ ಇದ್ದವರೇ ಡಯಟ್ ಮಾಡ್ತಾ ಇಲ್ಲ, ಎಲ್ಲರೂ ತುಂಬಾ ಚೂರು ದಪ್ಪ ಆಗ್ತಾ ಇದ್ರೆ, ಸಪೋಸ್ ಕರೆಕ್ಟ್ ವೆಯ್ಟ್ ಇದ್ರೆ ಕೂಡ, ಸಪೋಸ್ ಒಂದು 60-55 ಇದ್ರೆ ಕೂಡ ನಾನು ತುಂಬಾ ದಪ್ಪ ಆಗಿದ್ದೀನಿ ಡಯಟ್ ಮಾಡಬೇಕು, ಕ್ರ್ಯಾಶ್ ಡಯಟ್ ಅಂತ ಕರಿತಾ ಇರ್ತೀವಿ. ಅಂದ್ರೆ ಏನೋ ಒಂದು ಕಡೆ ನೋಡಿರ್ತಾರೆ ನೆಟ್ನಲ್ಲಿನೋ ಇಲ್ಲ ಅಂದ್ರೆ ಯಾರೋ ಒಬ್ರು ಹೇಳಿರ್ತಾರೆ. ಸೊ ಈ ಪರ್ಟಿಕ್ಯುಲರ್ಲಿ ಫುಡ್ ತಗೊಂಡ್ರೆ, ಕೆಲವೊಂದು ಜನ ಎಗ್ ವೈಟ್ ತಿಂದ್ರೆ ತುಂಬಾ ಒಳ್ಳೇದು ಅಂತ ಇರ್ತಾರೆ. ಟೋಟಲಿ ಎಗ್ ಟೋಟಲಿ ಅಲಾಂಗ್ ವಿತ್ ಎಲ್ಲೋ ತಗೊಂಡ್ರೇನೆ ನಮ್ಮ ಬಾಡಿಗೆ ಬೇಕಾಗಿರುವಂತ ಮಿನರಲ್ಸ್ ವಿಟಮಿನ್ಸ್ ಎಲ್ಲ ಸಿಗತ್ತೆ. ತುಂಬಾ ಜನ ಅಂತ ಇರ್ತಾರೆ ಎಲ್ಲೋ ತಗೊಂಡ್ರೆ ಫ್ಯಾಟ್ ಆಗತ್ತೆ ಅಂತ, ಅಂಥದ್ದು ಏನಿಲ್ಲ. ಎಗ್ ಟೋಟಲಿ ಕನ್ಸಂಪ್ಷನ್ ಮಾಡಿದ್ರೇನೆ ಯೂಶಲಿ ಬಾಡಿಗೆ ಬೇಕಾಗಿರೋದಂಥದ್ದು ಸಿಗತ್ತೆ. ಸೊ ವೈಟ್ ತಗೊಂಡ್ರೆ ಅದು, ಎಲ್ಲೋ ತಗೊಂಡ್ರೆ ಇದು ಅಂಥದ್ದು, ಫುಲ್ ಕ್ರ್ಯಾಶ್ ಡಯಟ್. ಸೊ ಒಂದೇನಂದ್ರೆ ರೈಸ್ ತುಂಬಾ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂಥದ್ದು ಏನಿಲ್ಲ. ಚೂರು ಕಂಟ್ರೋಲ್ ಅಲ್ಲಿ, ಸಪೋಸ್ 2 cups ತಗೊಂಡ್ತಾ ಇದ್ರೆ ಎಲ್ಲಾ ರೀತಿಯ ಆಹಾರಗಳನ್ನ ಮಿಕ್ಸ್ ಅಪ್. ಹೌದು, ಸಪೋಸ್ ಫುಲ್ 1 cup ತಗೊಂಡ್ತಾ ಇರೋದು ಹಾಫ್ ಮಾಡ್ಬೇಕಾಗಿರತ್ತೆ. ಸಪೋಸ್ 3 times ತಗೊಂಡ್ತಾ ಇರೋದು 6-7 times ಮಾಡ್ಬೇಕಾಗಿರತ್ತೆ. ಸಪೋಸ್ ಈಗ ಬೆಳಗ್ಗೆ ಒಂದು 8 o'clock ತಗೊಂಡ್ರೆ ಅಗೇನ್ 10 o'clock 11 o'clock ತಗೋಬೇಕಾಗಿರತ್ತೆ. ಅಗೇನ್ 1, 4 o'clock, 8 o'clock, ಅಗೇನ್ ಮಲ್ಗೋಕ್ ಮುಂಚೆ ಇನ್ನೊಂದ್ಸರ್ತಿ, ಆ ತರ ಸ್ಮಾಲ್ ಇಂಟರ್ವೆಲ್ಸ್ ಮಾಡ್ಬೇಕಾಗಿರತ್ತೆ ಫುಡ್ನ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಈ ಪರ್ಟಿಕ್ಯುಲರ್ಲಿ ಡಯಾಬಿಟಿಸ್ ಇದ್ದವ್ರಿಗೆ ಏನಾಗುತ್ತೆ, ಫುಡ್ ತಗೊಂಡ್ರೆ ಕೂಡ ಲಾರ್ಜ್ ಅಮೌಂಟ್ಸ್ ನಲ್ಲಿ ಗ್ಲೂಕೋಸ್ ಕನ್ವರ್ಟ್ ಆಗಲ್ಲ. ಸೊ ಏನ್ ಫುಡ್ ಸ್ಮಾಲ್ ಆಗಿ ಕ್ವಾಂಟಿಟೀಸ್ ನಲ್ಲಿ ತಗೊಂತೀವೋ ಅದಷ್ಟೇ ಕನ್ವರ್ಟ್ ಆಗತ್ತೆ, ಬ್ಯಾಲೆನ್ಸ್ ಆಗತ್ತೆ, ಜಾಸ್ತಿ ಸಿಂಪ್ಟಮ್ಸ್ ಕಾಣಿಸಲ್ಲ. ಪದೇ ಪದೇ ಯೂರಿನ್ ಹೋಗ್ಬೇಕಂತದ್ದು ಇಲ್ಲಾಂದ್ರೆ ತಲೆಸುತ್ತು ಬರ್ತಾ ಇರೋದು, ಇಲ್ಲಾಂದ್ರೆ ಜಾಸ್ತಿ ಬಾಯಾರಿಕೆ ಅನಿಸ್ತಾ ಇರೋದು, ಇಲ್ಲಾಂದ್ರೆ ಹಸಿವು ಜಾಸ್ತಿ ಅನಿಸ್ತಾ ಇರೋದು, ಇದೆಲ್ಲ ಚೂರು ಇನಿಷಿಯಲಿ ಇರತ್ತೆ ತುಂಬಾ ಜನಕ್ಕೆ. ಸೊ ಸ್ವಲ್ಪ ಒಂದು 5-10-25-30 ಇದ್ದಾರು ಹಾಗೆ ಕೂಡ, ಅಂದ್ರೆ ಡಯಾಬಿಟಿಸ್ ಇಷ್ಟು ವರ್ಷದಿಂದ ಸಫರ್ ಮಾಡ್ತಾ ಇದ್ದವರು ಕೂಡ ಇದ್ದಾರೆ. 40-50 years ನನಗೆ ಚಿಕ್ಕ ವಯಸ್ಸಿಂದ ಕೂಡ ಇದೆ ಅಂತ ಅದು ಕೂಡ. ಸೊ ಅಂತವ್ರಿಗೆ ಏನಂದ್ರೆ ಈ ಸಿಂಪ್ಟಮ್ಸ್ ಅಂತದ್ದು ಇರಲ್ಲ, ಬರೀ ಇನಿಷಿಯಲಿ ಡಯಾಬಿಟಿಸ್ ಸ್ಟಾರ್ಟ್ ಆದಾಗ ಮಾತ್ರ ಇರುತ್ತೆ. ಆಮೇಲೆ ನಾರ್ಮಲಿ ಈ ಕೈ ಉರಿ ಕಾಲು ಉರಿ ಬರೋದು, ಇಲ್ಲಾಂದ್ರೆ ಜಾಯಿಂಟ್ ಪೇನ್ಸ್ ಶುರುವಾಗೋದು, ಇಲ್ಲಾಂದ್ರೆ ತುಂಬಾ ಸುಸ್ತಾಗ್ತಾ ಇರೋದು, ಸ್ವಲ್ಪ ಏನಾದ್ರೂ ವಾಕಿಂಗ್ ಮಾಡಿದ್ರೆ ಇನ್ನೂ ಜಾಸ್ತಿ ಸುಸ್ತಾಗ್ತಾ ಇರೋದು, ನಾನೇನು ಸ್ಟ್ಯಾಮಿನಾ ಲಾಸ್ ಆಗ್ತಾ ಇದ್ದೀನಿ, ಅಷ್ಟೊಂದು ನನಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಇಲ್ಲಾಂದ್ರೆ ವೆಯ್ಟ್ ಲಾಸ್ ಆಗೋದು, ಈ ತರದ್ದು ಕಾಮನ್ ಸಿಂಪ್ಟಮ್ಸ್ ಲೇಟರ್ ಸ್ಟೇಜಸ್ ನಲ್ಲಿ. ಇನಿಷಿಯಲಿ ಅಂತ ತಗೊಂಡ್ರೆ ನಾವು ಜಾಸ್ತಿ ಬಾಯಾರಿಕೆ ಆಗೋದು, ಒಂದು ಯೂರಿನ್ ಪದೇ ಪದೇ ಹೋಗ್ಬೇಕಂತದ್ದು, ಇಲ್ಲ ಅಂದ್ರೆ ಹಸಿವು ಜಾಸ್ತಿ ಆಗ್ತಾ ಇರೋದು, ಸುಸ್ತಾಗ್ತಾ ಇರೋದು, ಈ ತರ ಸಿಂಪ್ಟಮ್ಸ್ ಪಾಲಿಡಿಪ್ಸಿಯಾ, ಪಾಲಿಫೇಜಿಯಾ, ಪಾಲಿ ಈ ತರ ಒಂದೊಂದು ಸಿಂಪ್ಟಮ್ಸ್ ಇರುತ್ತೆ. ಸೊ ಇದು ಇನಿಷಿಯಲಿ ಅಂತದ್ದು ನೋಡ್ತೀವಿ. ಲೇಟರ್ ಸ್ಟೇಜಸ್ ನಲ್ಲಿ ಈ ತರ ಬೇಗ ಸುಸ್ತಾಗ್ತಾ ಇರೋದು, ಕಾಲು ಉರಿ ಆಗ್ತಾ ಇರೋದು, ಜಾಯಿಂಟ್ ಪೇನ್ಸ್ ಬರ್ತಾ ಇರೋದು, ಇಲ್ಲಾಂದ್ರೆ ಮೈಕೈ ನೋವು ಬರ್ತಾ ಇರೋದು, ಫೆಟೀಗ್ ವೀಕ್ನೆಸ್ ಈ ತರದ್ದು ಸಿಂಪ್ಟಮ್ಸ್ ಎಲ್ಲ ನೋಡ್ತಾ ಇರ್ತೀವಿ. ಇಲ್ಲಾಂದ್ರೆ ನಾನು ಇತ್ತೀಚೆಗೆ ತುಂಬಾ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಇರ್ತಾರೆ. ಸೊ ಇದು ಕೂಡ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇಲ್ಲ, ಮೆಡಿಸಿನ್ಸ್ ಕರೆಕ್ಟ್ ಆಗಿ ಮೆಡಿಸಿನ್ಸ್ ನ ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ ಬಾಡಿಗೆ ಲೇಟರ್ ಕಾಂಪ್ಲಿಕೇಶನ್ಸ್ ಹೋಗುತ್ತೆ. ಒಂದು ಸತಿ ಕಾಂಪ್ಲಿಕೇಶನ್ಸ್ ಆಯ್ತಾ ತುಂಬಾ ಕಷ್ಟ ಯೂಶಲಿ. ಸೊ ಡಯಾಬಿಟಿಸ್ ಇಂತ ಬರುವಂತದ್ದು ಕಾಂಪ್ಲಿಕೇಶನ್ಸ್ ಏನಂದ್ರೆ, ಒಂದು ಸತಿ ಡಯಾಬಿಟಿಸ್ ಬಂದ್ರೆ
ತುಂಬಾ ಜನಕ್ಕೆ ಕೊಲೆಸ್ಟ್ರಾಲ್ ಮತ್ತೆ ಬಿಪಿ ಮತ್ತೆ ಸ್ಟ್ರೋಕ್ ಪ್ಯಾರಾಲಿಸಿಸ್ ಹಾರ್ಟ್ ಎಫೆಕ್ಟ್ ಆಗೋದು ಸ್ಕಿನ್ ಎಫೆಕ್ಟ್ ಆಗೋದು ಒಂದ್ಸತಿ ಗಾಯ ಆಯ್ತಾ ಗಾಯ ಗುಣ ಆಗಲ್ಲ ಆಗೋದಿರ್ಬೋದು ಮೋಸ್ಟ್ ಆಫ್ ಆಲ್ ನಾವು ಇನ್ಸುಲಿನ್ ತಗೊಳ್ಳೋದಂದ್ರೆ ತುಂಬಾ ಹಿಂಸಾತ್ಮಕವಾಗಿರುತ್ತೆ ಅದ್ರಲ್ಲೂ ವೆರಿಕೋಸ್ ವೇನ್ ಆದವರು ತಗೊಳ್ಳೋದಂದ್ರೆ ತುಂಬಾನೇ ಕಷ್ಟಕರವಾಗಿರುತ್ತೆ ಸೊ ಈ ತರ ಅಫ್ಕೋರ್ಸ್ ವೆರಿಕೋಸ್ ವೇನ್ಸ್ ತುಂಬಾ ಜನಕ್ಕಿರುತ್ತೆ ಸೊ ಏನಂದ್ರೆ ಗಾಯ ಆಗೋದು ಡಯಾಬಿಟಿಸ್ ನಲ್ಲಿ ಏನಂದ್ರೆ ಒಂದು ಸತಿ ಗಾಯ ಆದ್ರೆ ಯೂಶಲಿ ಅದು ಅಷ್ಟು ಬೇಗ ಗುಣ ಆಗಲ್ಲ ಸೊ ವೆರಿಕೋಸ್ ವೇನ್ಸ್ ಇದ್ದವ್ರಿಗೆ ಯೂಶಲ್ ಆಗಿ ಗುಣ ಆಗತ್ತೆ ಸಪೋಸ್ ವೆರಿಕೋಸ್ ವೇನ್ಸ್ ಇದ್ದು ಮತ್ತೆ ಜೊತೆಗೆ ಡಯಾಬಿಟಿಸ್ ಇದ್ರೆ ಆವಾಗ ತುಂಬಾ ಕಷ್ಟ ಅದು ನೋವು ಇರುತ್ತೆ ಒಂದ್ಸತಿ ಗಾಯ ಆದ್ರೆ ಅದು ಗುಣ ಆಗಲ್ಲ ಅಷ್ಟೊಂದು ಕ್ಲಿಯರ್ ಆಗಿ ಅಲ್ಸರ್ಸ್ ಎಲ್ಲ ಕ್ಲಿಯರ್ ಆಗಲ್ಲ ಆವಾಗ ಪ್ರಾಬ್ಲಮ್ ಆಗತ್ತೆ ಸೊ ಯೂಶಲಿ ಅಂತಾರಲ್ವಾ ತುಂಬಾ ಜನ ಸೊ ಶುಗರ್ ಬಂದ್ರೆ ಗಾಯ ಆದ್ರೆ ಅಷ್ಟು ಬೇಗ ಗೊತ್ತಾಗಲ್ಲ ಅದೇನ್ ಸೆನ್ಸೇಷನ್ ಇರಲ್ಲ ಮುಟ್ಟಿದ್ರೆ ಕೂಡ ಅವ್ರಿಗೆ ಗೊತ್ತಾಗಲ್ಲ ಅದು ಲೇಟರ್ ಸ್ಟೇಜಸ್ ನಲ್ಲಿ ಅಂದ್ರೆ ಜಾಸ್ತಿ ಶುಗರ್ ಲೆವೆಲ್ಸ್ ಏನಾದ್ರೂ ಕಂಟ್ರೋಲ್ ಬರ್ತಾ ಇಲ್ಲ ತುಂಬಾ ಮೆಡಿಸಿನ್ಸ್ ತಗೊಂತ ಇದಾರೆ ಇನ್ಸುಲಿನ್ ಯೂನಿಟ್ಸ್ ಕೂಡ ತುಂಬಾ ತಗೊಂತಾ ಇದ್ದಾರೆ ಇನ್ನು ಕಂಟ್ರೋಲ್ ಬರ್ತಾ ಇಲ್ಲ ಅಂದಾಗ ಮಾತ್ರ ಯೂಶುವಲ್ ಆಗಿ ಆ ತರ ಆಗುತ್ತೆ ಓಕೆ ಡಾಕ್ಟರ್ ಇನ್ನು ಶುಗರ್ ಲೆವೆಲ್ ಎಷ್ಟಿದೆ ಅಂತ ಕೇಳಬೇಕಾದ್ರೆ ಬಿಫೋರ್ ಫುಡ್ ಎಷ್ಟಿರಬೇಕು ಆಫ್ಟರ್ ಫುಡ್ ನೋಡಿ ನಾರ್ಮಲಿ 70-80 to 110 ಇರಬೇಕಾಗಿರುತ್ತೆ ನಾರ್ಮಲಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಕರಿತಾ ಇರ್ತೀವಿ ಅಂದ್ರೆ ಊಟಕ್ಕೆ ಮುಂಚೆ ತಗೊಳ್ಳೋದು ಅಂತದ್ದು ಸೊ ಅದು ನಾರ್ಮಲಿ 70 to 110-120 ಇರಬೇಕಾಗಿರುತ್ತೆ ಸೊ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ತಗೊಂಡ್ರೆ ಯೂಶುವಲ್ ಆಗಿ 140 ಇಲ್ಲಾಂದ್ರೆ 140-180 ಈ 180 ಒಳಗಡೆ ಇರಬೇಕಾಗಿರುತ್ತೆ ಯೂಶುವಲ್ ಆಗಿ ಇನ್ನೊಂದಿದೆ HbA1c ಅಂತದ್ದು ಗ್ಲೈಕೋಸೈಲೇಟೆಡ್ ಹಿಮೋಗ್ಲೋಬಿನ್ ಅಂತ ಕರಿತಾ ಇರ್ತೀವಿ ಇದು ಏನಂದ್ರೆ ನಾರ್ಮಲಿ ಆವ್ರೇಜ್ 3 months ಆಫ್ ಬ್ಲಡ್ ಶುಗರ್ನ ಟೆಸ್ಟ್ ಮಾಡ್ತಾರೆ ಸಪೋಸ್ ಈ ನಮ್ಮ ಬಾಡಿನಲ್ಲಿರುವಂತ RBC ಅಂದ್ರೆ ಬ್ಲಡ್ ಸೆಲ್ಸ್ ಏನಿರುತ್ತೋ ಅದಕ್ಕೆ ಒಂದು ರೆಸಿಸ್ಟೆನ್ಸ್ ಇದೆ ಗ್ಲೂಕೋಸ್ ನ ರಿಸೀವ್ ಮಾಡಿ ಕರೆಕ್ಟ್ ಲೆವೆಲ್ಸ್ ನ ತೋರ್ಸಕ್ಕೆ HbA1c ಅಂತದ್ದು ಇರುತ್ತೆ ಸೊ ಇದು 7-6.5 ಒಳಗಡೆ ಬಿಲೋ ಇರಬೇಕಾಗಿರುತ್ತೆ ತುಂಬಾ ಜನಕ್ಕೆ ಇತ್ತೀಚೆಗೆ ನಾನು ಕ್ಲಿನಿಕ್ ಅಲ್ಲಿ ನೋಡ್ತಾ ಇರೋದು 12-13-11 ಈ ತರ ತುಂಬಾ ಹೈ ಲೆವೆಲ್ಸ್ ನಲ್ಲಿ ಇದೆ ಸೊ ಇಂಥವ್ರು ಕೂಡ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ ಸೊ ಅದು ಕಂಟ್ರೋಲ್ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಸೊ ಯಾವುದೋ ಒಂದು ಹಾರ್ಮೋನಲ್ ಚೇಂಜಸ್ ಇರ್ಬೋದು ಇಲ್ಲ ಅಂದ್ರೆ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಆಗಿರ್ಬೋದು ಸ್ಟ್ರೆಸ್ ಟೆನ್ಷನ್ಸ್ ಇದ್ರೆ ಎಲ್ಲಾದ್ರಿಂದ ಚೇಂಜಸ್ ಆಗ್ತಾ ಇರುತ್ತೆ ಸೊ ತುಂಬಾ ಜನ ಅನ್ಕೊಂತಾರೆ ನಾನು ಡಯಟ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಶುಗರ್ ಕಂಟ್ರೋಲ್ ಬರುತ್ತೆ ಡಯಟ್ ಒಂದೇ ಕಂಟ್ರೋಲ್ ಇದ್ರೆ ಶುಗರ್ ಕಂಟ್ರೋಲ್ ಬರಲ್ಲ ಜೊತೆಗೆ ಮೆಂಟಲ್ ಪೀಸ್ ಆಗಿರಬೇಕು ಕರೆಕ್ಟಾಗಿ ಫುಡ್ನ ಕರೆಕ್ಟಾಗಿ ತಗೋಬೇಕಾಗಿರುತ್ತೆ ಪರ್ಟಿಕ್ಯುಲರ್ಲಿ ಈ ಫುಡ್ ತಗೊಂಡ್ರೆ ಸ್ವಲ್ಪ ಶುಗರ್ ಜಾಸ್ತಿ ಆಗ್ಬೋದು ಇಲ್ಲ ಅಂದ್ರೆ ಈ ಫುಡ್ ತಗೊಂಡ್ರೆ ಕಮ್ಮಿ ಆಗ್ಬೋದು ಅಂತದ್ದು ಕೂಡ ಇರುತ್ತೆ ಸೊ ಒಂದು ಎಕ್ಸಸೈಸಸ್ ಇರಬೇಕಾಗಿರುತ್ತೆ ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕಾಗಿರುತ್ತೆ ಜೊತೆಗೆ ಸ್ಮಾಲ್ ಇಂಟರ್ವೆಲ್ಸ್ ಅಂದ್ರೆ 3-4 times ತಗೊಂತಾ ಇರೋದು 5-6 timesನ ಮಾಡಬೇಕಾಗಿರುತ್ತೆ ಈ ರೀತಿನಲ್ಲಿ ಮಾಡಿದ್ರೆ ಶುಗರ್ ಕಂಟ್ರೋಲ್ ಬರುತ್ತೆ ಅಲಾಂಗ್ ವಿತ್ ಮೆಡಿಸಿನ್ಸ್ ಓಕೆ ಡಾಕ್ಟರ್ ಇನ್ನು ಈ ಡಯಾಬಿಟಿಸ್ ಯಾರಲ್ಲಿ ಅಧಿಕವಾಗಿ ಕಂಡು ಬರ್ತಾ ಇದೆ ಹೆಣ್ಣು ಮಕ್ಕಳಲ್ಲ ಅಥವಾ ಗಂಡಸರಲ್ಲ ಅಥವಾ ಮಕ್ಕಳಲ್ಲ ನೋಡಿ ಇತ್ತೆ ಮುಂಚೆ ಆದ್ರೆ ಬರೀ ಮೇಲ್ಸ್ ನಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇರುತ್ತೆ ಇತ್ತು ಇತ್ತೀಚೆಗೆ ಎಲ್ಲಾ ವಯಸ್ಸಿನಲ್ಲಿ ಸೇಮ್ ಮಕ್ಕಳಲ್ಲಿ ಇದೆ ಜೊತೆಗೆ ಫೀಮೇಲ್ಸ್ ಮೇಲ್ಸ್ ಅಟ್ ಎನಿ ಏಜ್ ನೋ ಪರ್ಟಿಕ್ಯುಲರ್ ಏಜ್ ಇದೇ ಏಜ್ ನಲ್ಲಿ 20-30 ಅಂತದ್ದು ಇಲ್ಲ ನೋ ಪರ್ಟಿಕ್ಯುಲರ್ ಏಜ್ ಸೊ 30 ಆಗಿರ್ಬೋದು 40 ಆಗಿರ್ಬೋದು 50 ಅಟ್ ಎನಿ ಏಜ್ ಡಯಾಬಿಟಿಸ್ ಕ್ಯಾನ್ ಅಕರ್ ಓಕೆ ಡಾಕ್ಟರ್ ಕರೆ ಸಿದ್ಧವಾಗಿದೆ ನೋಡೋಣ ಹಲೋ ನಮಸ್ಕಾರ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿರೋದು ಮಂಜುನಾಥ್ ಅವರೇ ಓಕೆ ಡಾಕ್ಟರ್ ಸಾಯಿಶ್ರೀ ಅವರಿದ್ದಾರೆ ತಮ್ಮ ಸಮಸ್ಯೆ ಬಗ್ಗೆ ಮಾತನಾಡಿಪ್ಪ ಹಲೋ ನಮಸ್ಕಾರ ಮಂಜುನಾಥ್ ಅವರೇ ಓಕೆ ಆಮೇಲೆ ಸ್ವಲ್ಪ ಯೂರಿನ್ ಜಾಸ್ತಿ ಹೋಗ್ತೀನಿ ಮೇಡಂ ಓಕೆ ಆಮೇಲೆ ಸ್ವಲ್ಪ ಹಸಿವು ಆಗುತ್ತೆ ಜಾಸ್ತಿ ಓಕೆ ಶುಗರ್ ಲೆವೆಲ್ ಏನು ಅಷ್ಟಿಲ್ಲ ಅಂತ ಹೇಳಿದ್ದಾರೆ ಓಕೆ ಮುಂದೆ ಏನಾದ್ರು ಬರುತ್ತಾ ಅಂತ ಡೌಟ್ ಮೇಡಂ ಓಕೆ ಓಕೆ ಮಂಜುನಾಥ್ ಅವರೇ ಸೊ ಇತ್ತೀಚೆಗೆ ಏನಾದ್ರೂ ವೆಯ್ಟ್ ಲಾಸ್ ಏನಾದ್ರೂ ಆಗಿದ್ದೀರಾ ಕಂಟ್ರೋಲ್ ವೆಯ್ಟ್ ನಾರ್ಮಲ್ ಇದೆ ಓಕೆ ಓಕೆ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರೂ ಇದೆಯಾ ಓಕೆ ದೆನ್ ಡೋಂಟ್ ವರಿ ಸರ್ ಸೊ ಆದಷ್ಟು ನಿಮ್ಗೆ ಮೋಸ್ಟ್ಲಿ ಹಸಿವೆಲ್ಲ ನಿಮ್ಮ ಡೈಜೆಷನ್ ಕರೆಕ್ಟ್ ಆಗಿ
ಇರಬಹುದು, ಅದರಿಂದ ಬೇಗ ಹಸಿವಾಗ್ತಾ ಇರಬಹುದು. ಸೊ ಇನ್ನೊಂದು ಏನಂದ್ರೆ ಸ್ವಲ್ಪ ರೈನಿ ಸೀಸನ್ ವಿಂಟರ್ ಸೀಸನ್ ಅಲ್ಲಿ ಯೂರಿನ್ ಔಟ್ಪುಟ್ ಜಾಸ್ತಿ ಇರತ್ತೆ. ಸೊ ಟೆನ್ಷನ್ ಏನು ತಗೋ ಹೋಗ್ಬೇಡಿ. ಸೊ ನಿಮ್ಗೆ ಬರುತ್ತಾ ಅಂತದ್ದು ಏನಾದ್ರೂ ಮನಸ್ಸಲ್ಲಿದ್ರೆ ಬಂದೇ ಬರುತ್ತೆ, ಆರಾಮಾಗಿರಿ. ಜೊತೆಗೆ ಡೈಲಿ ವಾಕಿಂಗ್ ಅಂತದ್ದು ಮಾಡ್ತಾ ಇರಿ, ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ವಾಕಿಂಗ್. ಆದಷ್ಟು ಚೂರು ಸ್ವೀಟ್ಸ್ ಅಂತದ್ದು ಕಮ್ಮಿ ಮಾಡಿ. ಸೊ ಯೂಶಲಿ ಇದನ್ನ ಫಾಲೋ ಮಾಡಿದ್ರೆ ಏನು ಬರಲ್ಲ. ಸೊ ಟ್ರೈ ಮಾಡಿ ಸರ್ ಇದನ್ನ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್. ಈಗ ಇವರು ಲಾಸ್ಟ್ ಕಾಲ್ ಹೇಳಿದ್ರು ಅಂತ ಅನ್ಕೊಳ್ಳೋಣ. ಸ್ವೀಟ್ ಕೆಲವರಿಗೆ ತುಂಬಾ ಇಷ್ಟ ಇರುತ್ತೆ, ಅದನ್ನ ತಿಂದ್ರೆ ಬರುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಸ್ವೀಟ್ಸ್ ಅಂತದ್ದು ಅಫ್ಕೋರ್ಸ್ ಎಲ್ಲರೂ ಸ್ವೀಟ್ಸ್ ಲೈಕ್ ಮಾಡ್ತಾರೆ. ಸೊ ಸ್ವೀಟ್ಸ್ ತಗೊಂಡ್ರೆ ನನಗೆ ಬರುತ್ತೆ ಅಂತದ್ದು ಇಲ್ಲ. ಸಪೋಸ್ ಒಂದು ಬಾಕ್ಸ್ ಡೈಲಿ ಒಂದೊಂದು ಬಾಕ್ಸ್ ತಗೊಂಡ್ರೆ ಬಂದೇ ಬರುತ್ತೆ. ಚೂರ್ ಚೂರ್ ಏನಾದ್ರೂ ತಗೊಂಡ್ರೆ ಯಾರಿಗೂ ಬರಲ್ಲ. ಸೊ ಕೆಲವೊಂದು ಜನ ತಿಂತಾ ಇರ್ತಾರೆ ಅಂದ್ರೆ ಡೈಲಿ ಒಂದ್ ಸ್ವೀಟ್ ಆದ್ರೂ ತಿನ್ಬೇಕು ಫುಡ್ ಆದ್ಮೇಲೆ, ಲಂಚ್ ಆದ್ಮೇಲೆ, ಡಿನ್ನರ್ ಆದ್ಮೇಲೆ. ಸೊ ಅಂತವ್ರಿಗೆ ಬರಲ್ಲ ಯೂಶುವಲ್ ಆಗಿ. ಸಪೋಸ್ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಅವ್ರ ವೆಯ್ಟ್ ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ತಾ ಇಲ್ಲ, ಫುಡ್ನ ಕರೆಕ್ಟ್ ಆಗಿ ತಗೊಂತಾ ಇಲ್ಲ ಕರೆಕ್ಟ್ ಟೈಮ್ಗೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಆಸಿಡಿಕ್ ಪ್ರಾಬ್ಲಮ್ ಅದು ಇದು ಜೊತೆಗೆ ಫಾರ್ಮ್ ಆಗ್ತಾ ಇದೆ. ಸೊ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ, ಜೆನೆಟಿಕ್ ತಾಯಿ ತಂದೆಗೆ ಎಲ್ಲರಿಗೂ, ಗ್ರ್ಯಾಂಡ್ ಪೇರೆಂಟ್ಸ್ಗೆ ಎಲ್ಲರಿಗೂ ಇದೆ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ಸೊ ಯಾರಿಗೂ ಇಲ್ಲ, ಸೊ ಎಲ್ಲ ನಾರ್ಮಲ್ ಇದೆ, ಯಾವ ರೀತಿಯಲ್ಲಿ ಸಿಂಪ್ಟಮ್ಸ್ ಇಲ್ಲ, ಆವಾಗ ಸ್ವೀಟ್ಸ್ ತಗೊಂತೀನಿ, ಶುಗರ್ ಸ್ವಲ್ಪ ಚೂರು ಜಾಸ್ತಿ ತಿಂತೀನಿ, ನೋ ಪ್ರಾಬ್ಲಮ್. ಸೊ ವಾಟ್ ವಿ ಥಿಂಕ್ ಇಟ್ ಡಿಪೆಂಡ್ಸ್ ಅಪಾನ್ ಅವರ್ ಬಾಡಿ ಓನ್ಲಿ. ಸೊ ನಾವು ಹೇಗೆ ಥಿಂಕ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ತಿಂದರೆ ಕೂಡ ಅದಕ್ಕೆ ಸಂಬಂಧಪಟ್ಟದಂಥದ್ದು ಎಕ್ಸಸೈಸಸ್ಸು ಕರೆಕ್ಟಾಗಿ ಮಾಡಿದರೆ ಕೂಡ ಆಗತ್ತೆ, ನೋ ಪ್ರಾಬ್ಲಮ್ ಶುಗರ್ಗೆ. ಸೊ ಇನ್ನೊಂದು ಏನಂದರೆ ಸೆಂಟ್ರಲ್ ಒಬೇಸಿಟಿಯಿಂದ ಕೂಡ ಶುಗರ್ ಜಾಸ್ತಿ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೆಂಟ್ರಲ್ ಒಬೇಸಿಟಿ ಅಂದರೆ ಬೊಜ್ಜು ಫಾರ್ಮ್ ಆಗೋದು. ಸೊ ಇಂಥದ್ದು ಏನಾಗುತ್ತೆ ಅಂದರೆ ಯೂಶ್ವಲಿ ಫ್ಯಾಟ್ ಸೆಲ್ಸ್ ಜಾಸ್ತಿ ಆದಾಗ ಪರ್ಟಿಕ್ಯುಲರ್ಲಿ ಇನ್ಸುಲಿನ್ ಅಂತದ್ದು ಕರೆಕ್ಟ್ ಆಗಿ ಉತ್ಪತ್ತಿ ಆಗಲ್ಲ. ಸೊ ಇನ್ಸುಲಿನ್ ಕರೆಕ್ಟ್ ಆಗಿ ಉತ್ಪತ್ತಿ ಆಗಿಲ್ಲ ಅಂದ್ರೆ ಗ್ಲೂಕೋಸ್ ಜಾಸ್ತಿ ಆಗತ್ತೆ. ಸೊ ಅವಾಗ ನೀವೇನ್ ತಿಂದ್ರೆ ಕೂಡ ಪ್ರಾಬ್ಲಮ್ ಶುರುವಾಗತ್ತೆ. ಸಪೋಸ್ ಈಗ ನಾರ್ಮಲ್ ಟೈಮ್ ಅಲ್ಲಿ ತಿನ್ನುವಂತ ಸ್ವೀಟ್ ಶುಗರ್ ಚೂರು ಜಾಸ್ತಿ ಇದ್ದಾಗ ತಿಂದ್ರೆ ಇನ್ನೂ ಜಾಸ್ತಿ ಆಗತ್ತೆ, ಯಾಕಂದ್ರೆ ಬಾಡಿನಲ್ಲಿ ಇನ್ಸುಲಿನ್ ಅಂತದೇ ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಸೊ ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ತುಂಬಾ ಜನ ಶುಗರ್ ಬಂದ ಮೇಲೆ, ಡಾಕ್ಟರ್ ನನಗೆ ತುಂಬಾ ಇಷ್ಟ ಇತ್ತು ಸ್ವೀಟ್ಸ್ ಇತ್ತೀಚೆಗೆ ತಿನ್ನಕ್ಕೆ ಆಗ್ತಾ ಇಲ್ಲ ಅಂತ, ಯಾಕಂದ್ರೆ ಆಲ್ರೆಡಿ ಬಾಡಿನಲ್ಲಿ ಪ್ರಾಬ್ಲಮ್ ಇದೆ, ಇನ್ಸುಲಿನೇ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇದೆ, ಎಷ್ಟು ಸ್ವೀಟ್ ಆದರೂ ತಿನ್ನಿ ಏನಾಗಲ್ಲ. ಓಕೆ ಡಾಕ್ಟರ್, ಈಗ ಆಲ್ರೆಡಿ ನೀವು ಹೇಳಿದ್ರೆ ಎಲ್ಲರಲ್ಲೂ ಕಂಡು ಬರ್ತೀನಿ ಅಂತ, ಎಸ್ಪೆಷಲಿ ಲೇಡೀಸಲ್ಲಿ ಅವರು ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಪಿ ಸಿ ಓಡಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಈ ಒಂದು ಸಮಸ್ಯೆಗೂ ಮಧುಮೇಹಕ್ಕೂ ಏನಾದರೂ ಲಿಂಕ್ ಇದೆಯಾ? ನೋಡಿ, ಅಫ್ಕೋರ್ಸ್ ಒಂದ್ ಕಡೆ ಲಿಂಕ್ ಇರತ್ತೆ. ನೋಡಿ, ಈಗ ಪಿ ಸಿ ಓಡಿ ತಗೊಂಡ್ರೆ ಏನಾಗತ್ತೆ ಅಂದ್ರೆ, ಪಿ ಸಿ ಓಡಿ ನಲ್ಲಿ ಬರುವಂತ ಒಂದು ಕಾಂಪ್ಲಿಕೇಶನ್ ಕೂಡ ಡಯಾಬಿಟಿಸ್ ಮೆಲೈಟಿಸ್. ಯಾಕೆ ಅಂದ್ರೆ ಪಿ ಸಿ ಓಡಿ ನಲ್ಲಿ ಏನಾಗತ್ತೆ, ಓವರೀಸ್ ನಲ್ಲಿ ಸಿಸ್ಟ್ ಫಾರ್ಮ್ ಆಗತ್ತೆ. ಆ ಸಿಸ್ಟ್ ಯಾಕೆ ಫಾರ್ಮ್ ಆಗತ್ತೆ, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಲ್ಯೂಟಿನೈಸಿಂಗ್ ಅಂತ ಎರಡು ಹಾರ್ಮೋನ್ಸ್ ವ್ಯತ್ಯಾಸದಿಂದ ಯೂಶುವಲ್ ಆಗಿ ಸಿಸ್ಟ್ ಫಾರ್ಮ್ ಆಗುತ್ತೆ. ನಾರ್ಮಲ್ ಆಗಿ ಕರೆಕ್ಟ್ ಲೆವೆಲ್ಸ್ನಲ್ಲಿ ಇದ್ರೆ ಫಾಲಿಕಲ್ಸ್ ಓಪನ್ ಆಗಿ ಎಗ್ ಆಚೆ ಬರಬೇಕಾಗಿರುತ್ತೆ, ನಾರ್ಮಲ್ ಪೀರಿಯಡ್ಸ್ ಬರಬೇಕಾಗಿರುತ್ತೆ. ಸೊ ಬಟ್ ಏನಾಗುತ್ತೆ, ಪಿ ಸಿ ಓ ಡಿ ಪ್ರಾಬ್ಲಮ್ಸ್ನಲ್ಲಿ ಈ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಯಾವ್ದಿರುತ್ತೋ ಅದು ಕರೆಕ್ಟಾಗಿ ಫಾಲಿಕಲ್ ಸೈಜ್ನ ಮಾಡಲ್ಲ. ಸೊ ಮಾಡಿಲ್ಲ ಅಂದರೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಇನ್ನೂ ಜಾಸ್ತಿ ಆಗುತ್ತೆ. ಲ್ಯೂಟಿನೈಸಿಂಗ್ ಹಾರ್ಮೋನ್ ಜಾಸ್ತಿ ಆದರೆ ಪರ್ಟಿಕ್ಯುಲರ್ಲಿ ಟೆಸ್ಟೋಸ್ಟಿರೋನ್ ಅಂಥದ್ದು ಹಾರ್ಮೋನ್ ಜಾಸ್ತಿ ಆಗಿ ಜೊತೆಗೆ ಇನ್ಸುಲಿನ್ ಹಾರ್ಮೋನ್ ಅಂಥದ್ದು ಕಮ್ಮಿ ಆಗುತ್ತೆ. ಸೊ ಇನ್ಸುಲಿನ್ ಹಾರ್ಮೋನ್ ಇದೆಲ್ಲ ಲಿಂಕ್, ಒಂದೊಂದು ಹಾರ್ಮೋನ್ ಇಂದ ಇನ್ನೊಂದು ಹಾರ್ಮೋನ್ ಸೈಕಲ್, ಇದು ಕಮ್ಮಿ ಆಯ್ತಾ ಅದು ಕಮ್ಮಿ ಆಗುತ್ತೆ ಆ ಥರ. ಸೊ ಈ ಸೈಕಲ್ನಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಬಂದರೆ ಕೂಡ ಯೂಶುವಲ್ ಆಗಿ ಶುಗರ್ ಬರೋಕ್ಕೆ ಸಾಧ್ಯತೆ ಇರುತ್ತೆ ತುಂಬ ಜನಕ್ಕೆ. ಪಿ ಸಿ ಓ ಡಿ ಸೊ ತುಂಬ ವೆಯ್ಟ್ ಪುಟ್ ಆನ್ ಆಗ್ತಾ ಇರ್ತಾರೆ. ಸೊ ಎಷ್ಟೊಂದು ಡಯಟ್ ಮಾಡಿದ್ರೆ ಕೂಡ ನಾನು ವೆಯ್ಟ್ ಕಮ್ಮಿ ಆಗ್ತಾ ಇಲ್ಲ ಡಾಕ್ಟರ್, ಒಂದು ಪೀರಿಯಡ್ಸ್ ಕರೆಕ್ಟ್ ಇಲ್ಲ. ಸೊ ಇತ್ತೀಚೆಗೆ ತುಂಬ ಯೂರಿನ್ ಹೋಗ್ಬೇಕನ್ನಿಸ್ತಾ ಇದೆ, ತುಂಬ ಹಸಿವಾಗ್ತಾ ಇದೆ, ಇಲ್ಲ ಅಂದರೆ ಈ ಥರ ಸಿಂಪ್ಟಮ್ಸ್ ತುಂಬ ಸುಸ್ತಾಗ್ತಾ ಇದೆ, ಓಕೆಮ್ಮ ಒಂದು ಸತಿ ಶುಗರ್ ಟೆಸ್ಟ್ ಮಾಡಿಸಿ ಅಂದರೆ ಶುಗರ್ ಕಾಣಿಸುತ್ತೆ ಅವರಿಗೆ. ಸೊ ಒಂದೇನೆಂದರೆ ಪಿ ಸಿ ಓ ಡಿಯಿಂದ ಕೂಡ ಡಯಾಬಿಟಿಸ್ ಮೆಲೈಟಸ್ ಅಂಥದ್ದು ಬರ್ಬೋದು, ಒಂದು ಕಾಂಪ್ಲಿಕೇಶನ್ ಲೇಟರ್ ಸ್ಟೇಜಸ್ನಲ್ಲಿ. ಸೊ ಬಟ್ ಎಲ್ಲರಿಗೂ ಕಂಡು ಬರುತ್ತೆ ಅಂತದ್ದು ಕೂಡ ಹೇಳೋಕ್ಕಾಗಲ್ಲ. ಬಟ್ ಮೇನ್ ಕಾಂಪ್ಲಿಕೇಶನ್ ಏನಂದರೆ ಪಿ ಸಿ ಓ ಡಿಯಿಂದ ಇನ್ಫರ್ಟಿಲಿಟಿ ಬಂಜತನ, ಬಟ್ ಲೇಟರ್ ಕಾಂಪ್ಲಿಕೇಶನ್ ಡಯಾಬಿಟಿಸ್. ಎಸ್ ಡಾಕ್ಟರ್, ಇನ್ನೂ ಅನೇಕ ಜನರಿಗೆ ಡಯಾಬಿಟಿಸ್ ಇರುತ್ತೆ ಅನ್ನೋದೇ ಗೊತ್ತಿರಲ್ಲ. ಯಾವುದೋ ಒಂದು ಸಮಸ್ಯೆಗೆ ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಆಗ ಶುಗರ್ ಲೆವೆಲ್ ಚೆಕ್ ಮಾಡಿದಾಗ ಈ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಅನೇಕ ರೀತಿಯಾದಂಥ ಒಂದು ಟ್ರೀಟ್ಮೆಂಟನ್ನು ತಗೊಳ್ತಾರೆ, ಆದರೂ ಈ ಸಮಸ್ಯೆ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಮಾತನಾಡೋಣ, ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಚೈತ್ರ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ಚೈತ್ರ ಅವರು?
ಬ್ಯಾಂಗ್ಳೂರಿಂದ. ಓಕೆ ಮೇಡಮ್, ಡಾಕ್ಟರ್ ಸಾಯಿಶ್ರೀ ಅವರಿದ್ದಾರೆ, ತಮ್ಮ ಸಮಸ್ಯೆ ಬಗ್ಗೆ ಮಾತನಾಡಿ. ಹಲೋ. ಹಲೋ, ಚೈತ್ರ ಅವರೇ ಹೇಳಿ. ಹಲೋ, ಹ್ಮ್ ಹೇಳಿ ಹೇಳಿ. ಏನಾಯ್ತು ಮಾ? ಅದೇ ಹೆವಿ ಯೂರಿನ್ ಹೋಗ್ತಾ ಇದೆ ಮತ್ತೆ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇದೆ. ಓಕೆ. ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಮತ್ತೆ ಸಡನ್ ಆಗಿ ಇವಾಗ ಸ್ವಲ್ಪ ಒಂದು ತಿಂಗಳಿಂದ ವೆಯ್ಟ್ ಲಾಸ್ ಆಗಿದೆ. ಓಕೆ. ಅದೇನಾದ್ರು ಶುಗರ್ ಏನಾದ್ರು ಬಂದಿದೆಯಾ ಅಂತ. ಓಕೆ. ಎಷ್ಟು ಅಮ್ಮ ನಿಮ್ಮ ವಯಸ್ಸು? ಇವಾಗ ನನಗೆ 21. 21. ಓಕೆ ಓಕೆ. ಸೊ ನಿಮ್ಮ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗ್ತಾ ಇದೆಯಮ್ಮ? ಸೊ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದೆಯಾ, ತಾಯಿ ತಂದೆಗೆ ಶುಗರ್ ಬಿ ಪಿ ಏನಾದ್ರು ಈ ತರ? ಇಲ್ಲ ಇಲ್ಲ ಇಲ್ಲ, ಯಾರಿಗೂ ಇಲ್ಲ. ಓಕೆ. ಸೊ ಒಂದು ಹಸಿವು ಜಾಸ್ತಿ ಆಗ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಾ ಇದ್ದೀರಾ. ಇನ್ನುಮ್ಮ ಬೇರೆ ಏನಾದ್ರೂ ಸಿಂಪ್ಟಮ್ಸ್? ಇಲ್ಲ ಮೇಡಮ್, ಅಷ್ಟೇ ಅಷ್ಟೇ. ಓಕೆ ಅಮ್ಮ, ಬೆಟರ್ ನೀವು ಒಂದ್ಸತಿ ಶುಗರ್ ಟೆಸ್ಟ್ ಮಾಡಿಸಿ, ಫಾಸ್ಟಿಂಗ್ ಬ್ಲಡ್ ಶುಗರ್ ಮತ್ತೆ ರ್ಯಾಂಡಮ್ ಬ್ಲಡ್ ಶುಗರು ಇಲ್ಲಾಂದ್ರೆ ಪೋಸ್ಟ್ ಪ್ಯಾನ್ರಿಯಲ್ ಬ್ಲಡ್ ಶುಗರ್ ಅಂತ ಇರತ್ತೆ, ಎಫ್ ಬಿ ಎಸ್ ಪಿ ಪಿ ಬಿ ಎಸ್ ಅಂತದ್ದು ಇರತ್ತೆ, ಒಂದ್ಸತಿ ಚೆಕ್ ಮಾಡಿಸಿ. ಯಾಕಂದರೆ ಚೂರು ಶುಗರ್ ಥರ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ. ಸೊ ಬೆಟರ್ ನೀವು ಒಂದ್ಸತಿ ಮಾಡಿಸ್ಕೊಂಡು ಕ್ಲಿನಿಕ್ನ ಭೇಟಿ ಮಾಡ್ಬೋದು. ಇನ್ ಕೇಸ್ ಈ ಥರ ಶುಗರ್ ಯಾವುದು ಇಲ್ಲ ಅಂದರೆ ಕೂಡ, ಸೊ ನಿಮ್ಮ ಸಿಂಪ್ಟಮ್ಸ್ ಏನೇನಿದೆಯೋ, ವೆಯ್ಟ್ ಲಾಸು, ಬೇಗ ಹಸಿವಾಗ್ತಾ ಇರೋದು, ಇದು ಕೂಡ ಹೋಮಿಯೋಪತಿ ಮೆಡಿಸಿನ್ಸಿಂದ ಕಂಟ್ರೋಲ್ಗೆ ಬರುತ್ತೆ. ಸೊ ಫ್ಯೂಚರ್ನಲ್ಲಿ ಶುಗರು ಈ ಥರ ಯಾವುದೇ ಹಾರ್ಮೋನಲ್ ಚೇಂಜಸ್ ಬರಬಾರದಂತ ಕೂಡ ಹೋಮಿಯೋಪತಿ ಮೆಡಿಸಿನ್ಸ್ ಹೆಲ್ಪ್ ಆಗುತ್ತೆ. ಒಂದ್ಸತಿ ಬಂದು ಭೇಟಿ ಕೊಡಿಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಹೇಳಿದಾಗೆ ಕೆಲವೊಂದು ಸಿಂಪಲ್ ಪರೀಕ್ಷೆಗಳನ್ನು ಮಾಡಿಸಿ ಖಂಡಿತವಾಗ್ಲೂ ನಿಮಗೆ ಡಯಾಬಿಟೀಸೇ ಇದೆಯಾ ಅಥವಾ ಮತ್ತಾವುದಾದ್ರೂ ಒಂದು ಸಮಸ್ಯೆಗಳಿಂದ ಈ ಸಮಸ್ಯೆಗಳು ಕಂಡು ಬರ್ತಾ ಇದೆಯಾ ಅಂತ ಖಂಡಿತವಾಗ್ಲೂ ಅವರು ಒಂದು ಬರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಅವ್ರಿಗೆ ಅವರು ನಿಮಗೆ ಒಂದು ನೈಸರ್ಗಿಕವಾದಂಥ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ ನಿಮಗೆ ಸಿಕ್ಕತ್ತೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅವ್ರದ್ದು ದೂರವಾಣಿ ಸಂಖ್ಯೆ ಬರ್ತಾ ಇದೆ ಆಯುಷ್ ಟಿವಿ ಸ್ಕ್ರೀನ್ ಮೇಲೆ. ಆ ನಂಬರ್ಗೆ ಕರೆ ಮಾಡಿ ಯಾವುದೇ ರೀತಿಯಾದಂಥ ಒಂದು ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ನಿಮಗೆ ಅಡ್ಡ ಪರಿಣಾಮವಿಲ್ಲದ ಚಿಕಿತ್ಸೆ ದೊರಕುತ್ತೆ. ಏನು ಬೆಂಗಳೂರಿನಿಂದ ಕರೆ ಮಾಡಿದ್ದೀನಿ ಅಂತ ಹೇಳಿದ್ರಿ, ಬೆಂಗಳೂರಿನಲ್ಲಿ ಜಯನಗರ ಮಲ್ಲೇಶ್ವರಂನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ, ಹೋಗಿ ಭೇಟಿ ನೀಡ್ಬೋದು. ಖಂಡಿತವಾಗ್ಲೂ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಹೋಗ್ಲಾಡಿಸೋದ್ರಲ್ಲಿ ನಮ್ಮ ಹೋಮಿಯೋಪತಿ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಚಿಕಿತ್ಸೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ದಾರೆ, ಆದ್ದರಿಂದ ಯಾವುದೇ ರೀತಿಯ ಭಯ ಆತಂಕ ಪಡುವಂಥ ಒಂದು ಪರಿಸ್ಥಿತಿಗೆ ಹೋಗಬೇಡಿ, ಆದಷ್ಟು ಬೇಗ ತೋರಿಸ್ಕೊಳ್ಳಿ ನಮ್ಮ ಹೋಮಿಯೋಪತಿಗೆ ಹೋಗಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ಕಾರ. ಓಕೆ, ಕರೆ ಕಟ್ ಆಗಿದೆ. ವೀಕ್ಷಕರೇ, ಕರೆ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಿ, ಯಾಕಂದರೆ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಕರೆ ಮಾಡಿರ್ತೀರಾ. ಕರೆ ಕಟ್ಟಾದರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ನೆಟ್ವರ್ಕ್ ಇರೋ ಕಡೆ ಬಂದ್ಬಿಟ್ಟು ಮಾತನಾಡಿ. ನಿಮ್ಮ ಮನೆಯಲ್ಲಿ ಇತರರು ಯಾರಾದರೂ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೇಳಿಸ್ಕೊಳ್ಳಿ. ಓಕೆ ಡಾಕ್ಟರ್, ನಾವಿವತ್ತು ಡಯಾಬಿಟೀಸ್ ಬಗ್ಗೆ ಮಾತನಾಡ್ತಿದ್ವಿ. ಅನೇಕ ಜನರಿಗೆ ಹೇಳಿರ್ತಾರೆ ಬರೀ ಚಪಾತಿನೇ ಮಾತ್ರ ತಿನ್ನಬೇಕು ಅಥವಾ ಇನ್ನೇನಾದರೂ ಬೇರೆ ಐಟಮ್ಸ್ ತಿನ್ನಬಾರ್ದು ಅಂತ ಹೇಳಿರ್ತಾರೆ. ಅವರು ತುಂಬ ರಿಸ್ಟ್ರಿಕ್ಷನ್ಸ್ ಮಾಡ್ತಿರ್ತಾರೆ, ಬಟ್ ಆಗೋದಿಲ್ಲ. ಅಂಥವ್ರಿಗೆ ಏನು ಹೇಳ್ತೀರಾ? ನೋಡಿ, ಡಯಾಬಿಟಿಸ್ ಬಂದರೆ ತುಂಬ ಕಂಟ್ರೋಲ್ ಮಾಡ್ಕೋಬೇಕಂಥದ್ದು ಏನಿಲ್ಲ. ಅಂದರೆ ಫುಡ್ ಅದು ತಿನ್ನಬಾರದು, ಇದು ತಿನ್ನಬಾರದು, ಚಪಾತಿನೇ ತಿನ್ನಬೇಕು, ಡೈಲಿ ಚಪಾತಿನೇ ತಿನ್ನಬೇಕು, ಬೇಜಾರಾಗುತ್ತೆ. ಅಫ್ಕೋರ್ಸ್ ಡೆಫಿನೆಟ್ಲಿ ಅಲ್ವಾ, ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ಸೊ ಏನು ಮಾಡಬೇಕಂದ್ರೆ, ಚಪಾತಿ ಅಂಥದ್ದು ಕೂಡ ನಾಟ್ ವೆರಿ ಗುಡ್ ಫಾರ್ ಡಯಾಬಿಟೀಸ್. ನಿಜ ಹೇಳಬೇಕಂದ್ರೆ ಚಪಾತಿನಲ್ಲಿ ಇರುವಂಥ ಜೆಲಾಟಿನ್ ಅಂಥದ್ದು ಒಂದು ಇರುತ್ತೆ. ಅದು ಏನು ಮಾಡುತ್ತೆ ಅಂದರೆ, ಆ ಸಬ್ಸ್ಟೆನ್ಸ್ ಏನಿರುತ್ತೋ ಅದು ಯೂಶಲಿ ಈ ಬೀಟಾ ಸೆಲ್ಸ್ನ ಇನ್ನೂ ಡಿಸ್ಟ್ರಕ್ಷನ್ ಮಾಡುತ್ತೆ. ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ನ ಇನ್ನೂ ಕಮ್ಮಿ ಮಾಡುತ್ತೆ. ಸೊ ಅದು ಅಷ್ಟೊಂದು ನಾನು ಯೂಶಲಿ ನಾನು ಕ್ಲಿನಿಕ್ನಲ್ಲಿ ಅಷ್ಟೊಂದು ಸಜೆಸ್ಟ್ ಮಾಡಲ್ಲ. ಚಪಾತಿ ಜಾಸ್ತಿ ತಿನ್ನಬೇಕು, ರೈಸ್ ಕಮ್ಮಿ ಮಾಡಿ ಅಂಥದ್ದು ಇಲ್ಲ. ಸೊ ಬಾಡಿನಲ್ಲಿ ಏನಾಗ್ತಾ ಇದೆ, ಫಸ್ಟ್ ಆಫ್ ಆಲ್ ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ಹೋಮಿಯೋಪತಿ ಮೆಡಿಸಿನ್ಸಿಂದ ಅದು ನಾವು ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಅಫ್ಕೋರ್ಸ್ ಲೈಟ್ ಡೈಟ್ರಿ ಚೇಂಜಸ್ ಮಾಡಬೇಕಾಗಿರತ್ತೆ. ಅಂದರೆ ಸಪೋಸ್ 2 ರೋಟಿ ತಿನ್ನೋದಂಥದ್ದು ಒಂದು ತಿನ್ಬೇಕಾಗಿರತ್ತೆ. ಇದ್ರ ಬಗ್ಗೆ ಮಾತನಾಡೋಣ. ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಬಸಯ್ಯ ಚಿಕ್ಕಮಠ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ಸರ್? ಹಾನಗಲ್ ತಾಲೂಕು ನೀರ್ಲಿಗೆ ಅಂದರೆ. ಓಕೆ, ಡಾಕ್ಟರ್ ಸಾಯಿಶ್ರೀ ಅವರಿದ್ದಾರೆ, ಮಾತನಾಡಿ. ಹೋರಿ ಮೇಡಮ್. ಹಲೋ ಹಲೋ ಹಲೋ, ಹೇಳಿ ಸರ್. ಹಲೋ ಮೇಡಮ್. ಹಲೋ. ನಮಗೆ 3 ವರ್ಷದಿಂದ ಶುಗರ್ ಪ್ರಾರಂಭ ಆಗಿದೆ ಮೇಡಮ್. ಅವರೇ ಓಕೆ. ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀವಿ. ಓಕೆ. ಮತ್ತೆ ಯಾವ್ದು ಈಜಿ ಮೆಥಡ್ ಇದೆ ಅದಕ್ಕೆ ಟ್ಯಾಬ್ಲೆಟ್ಸ್ ನಲ್ಲಿ ಅಂತ ಫೋನ್ ಮಾಡಿದ್ದೆ ಮೇಡಮ್. ಟ್ಯಾಬ್ಲೆಟ್ಸ್ ನ ಲಾಸ್ಟ್ ಕ್ವೆಶ್ಚನ್ ನನಗೆ ಅರ್ಥ ಆಗಿಲ್ಲ ಸರ್.
ನಾವು ಈಗ ಹಾಸ್ಪಿಟಲ್ ತೋರಿಸಿದ್ರು ಮೇಡಮ್. ಓಕೆ. ತೋರಿಸ್ಕೊಂಡು ಈಗ ಅವ್ರು ಟ್ಯಾಬ್ಲೆಟ್ಸ್ ಕೊಡ್ತಾ ಇದಾರೆ. ಡೈಲಿ ಬೆಳಿಗ್ಗೆ 5 ರೂಪಾಯಿ ಇತ್ತು, ಸಾಯಂಕಾಲ 5 ರೂಪಾಯಿ, 10 ರೂಪಾಯಿ ಗುಳಿಗೆ ತಗೋತಾ ಇದ್ದೀವಿ ಇವಾಗ. ಓಕೆ ಓಕೆ. ಅದಕ್ಕೇಂದ್ರ ಮತ್ತೆ ಇನ್ನು ಸ್ವಲ್ಪ ಒಳ್ಳೆ ಒಂದು ಸಲಹೆ ಇದ್ರೆ. ಓಕೆ ಓಕೆ. ನೋಡಿ ಈಗ ಶುಗರ್ ನಿಮ್ಗೆ ಕಂಟ್ರೋಲ್ ಅಲ್ಲಿ ಇದೆಯಾ, ಸಿಂಪ್ಟಮ್ಸ್ ಏನಾದ್ರೂ ಕಾಣಿಸ್ಕೊಳ್ತಾ ಇದೆಯಾ ಜೊತೆಗೆ? ಕಂಟ್ರೋಲ್ ಇದೆ ಇವಾಗ. ಓಕೆ, ಕಂಟ್ರೋಲ್ ಅಲ್ಲಿ ಇದೆ. ಯಾಕಂದ್ರೆ ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದೀರಾ, ಅದಕ್ಕೆ ಕಂಟ್ರೋಲ್ ಅಲ್ಲಿ ಇದೆ. ಸೊ ಈ ಟ್ಯಾಬ್ಲೆಟ್ಸ್ ಅಂತದ್ದು ನೀವು ಬಿಟ್ಟರೆ ಮತ್ತೆ ಜಾಸ್ತಿ ಆಗಕ್ಕೆ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಬರೀ ನಿಮ್ಗೆ ಬ್ಲಡ್ ಶುಗರ್ ಲೆವೆಲ್ಸ್ನ ಮೈಂಟೈನ್ ಮಾಡಕ್ಕೆ ಆ ಟ್ಯಾಬ್ಲೆಟ್ಸ್ ಇಂಗ್ಲಿಷ್ ಮೆಡಿಸಿನ್ಸ್ ಅಂತದ್ದು ಏನು ತಗೊಂತಾ ಇರ್ತೀರೋ ಅದನ್ನ ಅದು ಕೆಲಸ ಮಾಡ್ತಾ ಇರತ್ತೆ. ಅಫ್ಕೋರ್ಸ್ ಡೆಫಿನೆಟ್ಲಿ ಅದು ಒಳ್ಳೆ ಮೆಡಿಸಿನ್ಸೇ. ಬಟ್ ಜೊತೆಗೆ ಏನಂದ್ರೆ ಪ್ಯಾಂಕ್ರಿಯಾಟಿಕ್ ಗ್ಲಾನ್ಸ್ ಇಂದ ಬರುವಂತದ್ದು ಇನ್ಸುಲಿನ್ ಅಂತದ್ದು ಪ್ರೊಡ್ಯೂಸ್ ಆಗ್ತಾ ಇಲ್ಲ ನಿಮ್ ಬಾಡಿನಲ್ಲಿ, ಅದರಿಂದಾನೇ ಡಯಾಬಿಟಿಸ್ ಅಂತದ್ದು ಡೈಗ್ನೋಸ್ ಆಗಿದೆ ನಿಮಗೆ. ಸೊ ಹೋಮಿಯೋಪತಿ ಮೆಡಿಸಿನ್ಸ್ ಇಂದ ಈ ಪರ್ಟಿಕ್ಯುಲರ್ಲಿ ಇನ್ಸುಲಿನ್ ಅಂತದ್ದು ಪ್ರೊಡಕ್ಷನ್ ನಾವು ಮಾಡ್ತೀವಿ ಮೆಡಿಸಿನ್ಸ್ ಇಂದ. ಜೊತೆಗೆ ಶುಗರ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಫ್ಯೂಚರ್ನಲ್ಲಿ ಬರುವಂಥದ್ದು ಕಾಂಪ್ಲಿಕೇಶನ್ಸ್ ಕೂಡ ಕಮ್ಮಿ ಆಗ್ತಾ ಇರತ್ತೆ. ಸೊ ನಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಇರತ್ತೆ. ಅಂದರೆ ನಿಮ್ಮ ಮನಸ್ಥಿತಿ, ದೇಹದ ಪ್ರಕೃತಿ ಮೇಲೆ ಮೆಡಿಸಿನ್ಸ್ನ ಕೊಡ್ತಾ ಇರ್ತೀವಿ. ಸೊ ಇದರಿಂದ ನಿಮ್ಮ ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಏನಾದರೂ ಇದ್ದರೆ ಕೂಡ ಅದು ಕಮ್ಮಿ ಆಗುತ್ತೆ, ಜೊತೆಗೆ ಶುಗರು ಕಂಟ್ರೋಲ್ಗೆ ಬರುತ್ತೆ, ಕಾಂಪ್ಲಿಕೇಶನ್ಸು ಯಾವುದು ಆಗಲ್ಲ. ಸೊ ಆದಷ್ಟು ನೀವು ಟೈಮ್ ಸಿಕ್ಕರೆ ಒಂದು ಸತಿ ಬ್ರಾಂಚ್ಗೆ ಭೇಟಿ ಕೊಡ್ಬೋದು, ನೋಡಿಬಿಟ್ಟು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಆಲ್ರೆಡಿ ಮೆಡಿಸಿನ್ ತಗೊಳ್ತಾ ಇದ್ದೀನಿ, ಕಂಟ್ರೋಲಲ್ಲಿ ಇದೆ ಅಂತ ಹೇಳ್ತೀರಾ. ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕಲ್ಲಿ ನಿಮಗೆ ಒಳ್ಳೆಯ ರೀತಿಯಾದಂಥ ಒಂದು ಚಿಕಿತ್ಸೆ ಇದೆ. ಆ ಸಮಸ್ಯೆಯನ್ನು ಆದಷ್ಟು ಬೇಗ ಕಡಿಮೆ ಸಮಯದಲ್ಲಿ ಹೋಗ್ಲಾಡಿಸುವಂಥ ಒಂದು ಶಕ್ತಿ ಇದೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಕಿಗೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಒಮ್ಮೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಕಿಗೆ ಭೇಟಿ ನೀಡಿ ಯಾವುದೇ ರೀತಿಯಾದ ಒಂದು ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ನಿಮಗೆ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರುವಂಥ ಒಂದು ಚಿಕಿತ್ಸೆ ದೊರಕುತ್ತೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅವ್ರದ್ದು ದೂರವಾಣಿ ಸಂಖ್ಯೆ ಬರ್ತಾ ಇದೆ, ನೀವು ನಮ್ಮ ಹೋಮಿಯೋಪತಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗಿದ್ದಲ್ಲಿ ಆ ನಂಬರ್ಗೆ ಕರೆ ಮಾಡಿ. ಡಾಕ್ಟರ್ ನಿಮಗೆ ಹೇಳ್ತಾರೆ ಯಾವಾಗ ಬರಬೇಕು, ಯಾವಾಗ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಅಂತ. ಬ್ರಾಂಚಸ್ಸನ್ನು ನಾನು ಹೇಳ್ತಾ ಇರ್ತೀನಿ. ಬೆಂಗಳೂರಿನಲ್ಲಿ ಜಯನಗರ, ಮಲ್ಲೇಶ್ವರಂನಲ್ಲಿದೆ, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮೈಸೂರಿನಲ್ಲಿದೆ. ತಮ್ಗೆ ಯಾವುದು ಹತ್ತಿರ ಅನಿಸುತ್ತೋ ಆದಷ್ಟು ಬೇಗ, ಸಮಸ್ಯೆ ಇನ್ನು ಚಿಕ್ಕದಾಗಿದೆ ಅದರಿಂದ ಕಾಂಪ್ಲಿಕೇಶನ್ ಸ್ಟೇಜ್ಗೆ ಹೋಗೋ ತನಕ ಬಿಡಬೇಡಿ, ಒಮ್ಮೆ ಹೋಗಿ ಭೇಟಿ ನೀಡಿ. ಈಗ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಮಾ ಚೈತ್ರ ಅಂತ. ಓಕೆ, ಡಾಕ್ಟರ್ ಸಾಯಿಶ್ರೀ ಅವರಿದ್ದಾರೆ, ಮಾತನಾಡಿ. ಹಾಯ್. ಹಲೋ. ಹಲೋ, ಚೈತ್ರ ಅವರೇ ಹೇಳಿ. ಹಲೋ ಮಾ. ಹ್ಮ್, ಹೇಳಿ ಹೇಳಿ ಮಾ. ಕೇಳಿಸ್ತಿಲ್ಲ. ಹಲೋ. ಹಾ ಮೇಡಮ್, ಅದೇ ನಮ್ಮ ಏಜ್ 25. ಓಕೆ. ನಾವು ಅದೇ ಅಂದ್ರೆ ಹೆಂಗೆ ಶುಗರ್ ಇದೆಯೋ ಇಲ್ವಾ ಅಂತ ಹೆಂಗ್ ತಿಳ್ಕೊಬೇಕು, ಆಮೇಲೆ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಓಕೆ. ಚೈತ್ರ ಅವರ, ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತನಾಡ್ತೀರಾ? ಡಾಕ್ಟರ್ ನಿಮ್ಮ ಒಂದು ಸಮಸ್ಯೆಯನ್ನ ಕೇಳಿಸ್ಕೊಂಡು ಪರಿಹಾರವನ್ನ ಸೂಚಿಸ್ತಾರೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಅವ್ರು ಹೇಳ್ತಾ ಇದ್ರು ವೆಯ್ಟ್ ಜಾಸ್ತಿ ಆಗ್ತಿದೆ, ನಮ್ಗೆ ಹೇಗ್ ಗೊತ್ತಾಗುತ್ತೆ ಈ ಡಯಾಬಿಟಿಸ್ ಇದೆ ಅಂತ ಹೇಳಿ. ನೋಡಿ, ಒಂದು ಸಿಂಪ್ಟಮ್ಸ್ ವೈಸ್ ತಗೊಂಡ್ರೆ ನಾರ್ಮಲ್, ನಾನು ಆಕ್ಚುಲಿ ಆಗ ಮೆನ್ಷನ್ ಮಾಡಿದಾಗನೇ, ಸೊ ಪಾಲಿಡಿಪ್ಸಿ ಅಂತ ಬೇಗ ಹಸಿವಾಗ್ತಾ ಇರೋದು, ಇಲ್ಲಾಂದ್ರೆ ಜಾಸ್ತಿ ಹಸಿವಾಗ್ತಾ ಇರೋದು, ಇಲ್ಲ ಅಂದ್ರೆ ಬೇಗ ತುಂಬ ಬಾಯಾರಿಕೆ ಆಗ್ತಾ ಇರೋದು, ಇಲ್ಲಾಂದ್ರೆ ಪದೇ ಪದೇ ಯೂರಿನ್ ಹೋಗ್ಬೇಕಂತದ್ದು, ಇಲ್ಲಾಂದ್ರೆ ರಿಪೀಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗ್ತಾ ಇರೋದು, ವೆಯ್ಟ್ ಲಾಸ್ ಅಂತದ್ದು ಆಗ್ತಾ ಇರೋದು, ತುಂಬ ಸುಸ್ತಾಗ್ತಾ ಇರೋದು, ಚೂರು ಏನಾದರೂ ವಾಕ್ ಮಾಡಿದ್ರೆ ಸಾಕು ತುಂಬ ಸುಸ್ತಾಗ್ತಾ ಇರೋದು, ಫೆಟೀಗ್ ಅಂತದ್ದು ಆಗ್ತಾ ಇರೋದು, ಈ ಥರ ಇರತ್ತೆ ಯೂಶಲಿ ಸಿಂಪ್ಟಮ್ಸ್. ಇಲ್ಲ, ಆ ಪೇಷಂಟ್ ಯೂಶಲಿ ಅವರು ವೆಯ್ಟ್ ಗೈನ್ ಅಂತದ್ದು ಹೇಳ್ತಾ ಇದ್ದಾರೆ. ಸೊ ಯೂಶಲಿ ವೆಯ್ಟ್ ಗೈನ್ ಜೊತೆಗೆ ಏನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಬೆಟರ್ ಅವ್ರು ಒಂದ್ಸತಿ ಥೈರಾಯ್ಡ್ ಪ್ರೊಫೈಲ್ ಅಂದು ಮಾಡಿಸ್ಬೋದು, ಜೊತೆಗೆ ಯು ಎಸ್ ಜಿ ಆಫ್ ಪೆಲ್ವಿಕ್ ಅಂತ ಅಬ್ಡಾಮಿನ್ ಅಂತದ್ದು ಕೂಡ ಮಾಡಿಸ್ಬೋದು. ಶುಗರ್ ಇದೆಯಾ ಇಲ್ಲ ಅಂತದ್ದು ನೋಡಬೇಕಾಗಿರೋದು ಅಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಒಂದು, ಪೋಸ್ಟ್ ಪ್ಯಾನ್ರಿಯಲ್ ಬ್ಲಡ್ ಶುಗರ್ ಅಂತೂ ಚೆಕ್ ಮಾಡಿಸ್ಕೋಬೋದು. ಸೊ ಬರೀ ನಾರ್ಮಲ್ ಇರುತ್ತೆ ಯೂಶಲ್ ಆಗಿ, ಏನೂ ಸಿಂಪ್ಟಮ್ಸ್ ಇಲ್ಲ ಅಂದರೆ. ಸೊ ಸಪೋಸ್ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಸೊ ಬೆಟರ್ ಇಯರ್ಲಿ ಒನ್ಸ್ ಚೆಕ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಈಗ 25-30 ಏಜ್ನಲ್ಲೇ ತುಂಬ ಜನಕ್ಕೆ ಬರ್ತಾ ಇದೆ. ಸೊ ಬೆಟರ್ ರೆಗ್ಯುಲರ್ ಚೆಕಪ್ಸ್ ಮಾಡಿಸ್ಕೊಂಡ್ರೆ ಕೂಡ ತುಂಬ ಒಳ್ಳೆಯದು. ಎಸ್ ಡಾಕ್ಟರ್, ಈಗ ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಮಾ ಹೆಸರು ರತ್ನಾ ಅಂತ. ನಾವು
ಓಕೆ, ತಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತನಾಡ್ತೀರಾ? ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಓಕೆ ಮೇಡಮ್, ಡಾಕ್ಟರ್ ಸಾಯಿಶ್ರೀ ಅವರು ಇದ್ದಾರೆ, ಮಾತನಾಡಿ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ರತ್ನಾ ಅವರೇ, ಹೇಳಿ. ನನಗೆ ಏಜ್ 45. ಓಕೆ ಮಾ, ಶುಗರ್ ನಾರ್ಮಲ್ ಬರ್ತಾ ಇದೆ. ಓಕೆ, ಕಾಲು ಉರಿ ಇದೆ. ಓಕೆ, ಕಾಲು ಉರಿ. ಶುಗರ್ ಏನಾದ್ರೂ ಇದೆಯಾಮ್ಮ ನಿಮಗೆ? ಓಕೆ, ಅಂದ್ರೆ ಮುಂಚೆದಿಂದ ಏನ್ ಶುಗರ್ ಇಲ್ಲ, ಈಗ ರೀಸೆಂಟ್ಲಿ ಚೆಕ್ ಮಾಡಿಸಿದ್ದ ನಾರ್ಮಲ್ ಇದೆ ಅಂತ. ಓಕೆ ಓಕೆ ಓಕೆ, ಸೊ ಬಟ್ ಖಾಲಿ ಊರಿದೆ. ಓಕೆ ಓಕೆ ಅಮ್ಮ, ಸೊ ಇದ್ ಬಿಟ್ಟು ಬೇರೆ ಏನಾದ್ರೂ ಪ್ರಾಬ್ಲಮ್? ಕರೆ ಕೆಟ್ಟ ಆಗಿದೆ, ಅವ್ರು ಹೇಳ್ತಿದ್ರು ನಾರ್ಮಲ್ ಆಗಿ ಚೆಕ್ ಮಾಡಿಸಿದ್ವಿ, ಶುಗರ್ ಲೆವೆಲ್ ನಾರ್ಮಲ್ ಇದೆ. ಸೊ ಬಟ್ ಕಾಲು ಉರಿ ಅಂತದ್ದು ಕಾಣಿಸ್ತಾ ಇದೆ. ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಈ ಸೆನ್ಸೇಷನ್ಸ್ ಅಂತದ್ದು ಯಾವ ರೀಸನ್ ಇಂದ ಬರುತ್ತೆ ಅಂತದ್ದು ಕೂಡ ಎಕ್ಸಾಕ್ಟ್ಲಿ ಹೇಳಕ್ಕಾಗಲ್ಲ. ಕೆಲವೊಂದ್ ಜನಕ್ಕೆ ಪುಲ್ಲಿಂಗ್ ಪೇನ್ಸ್ ಇರುತ್ತೆ, ಕೆಲವೊಂದ್ ಜನಕ್ಕೆ ಉರಿತಾ ಇರತ್ತೆ, ಇಲ್ಲ ಅಂದ್ರೆ ಕೆಲವೊಂದ್ ಜನಕ್ಕೆ ಐಸಿ ಕೋಲ್ಡ್ ಫೀಲಿಂಗ್ ಇರುತ್ತೆ, ಅದೇನೋ ಐಸ್ ಕ್ಯೂಬ್ಸ್ ಇಟ್ಟಿದ್ದಾರೆ ಬಾಡಿ ಮೇಲೆ. ಅದಂತದ್ದು ಡಿಪೆಂಡ್ಸ್ ಅಪಾನ್ ಬಾಡಿ, ಮೇ ಬಿ ಬ್ಲಡ್ ಕಮ್ಮಿ ಆಗ್ತಾ ಇರ್ಬೋದು, ಇಲ್ಲ ಅಂದ್ರೆ ಬ್ಲಡ್ ನಲ್ಲಿ ಕೆಲವೊಂದು ಮಿನರಲ್ಸ್ ವಿಟಮಿನ್ಸ್ ಏನಾದ್ರು ಕಮ್ಮಿ ಆದಾಗ ಕೂಡ ಪ್ರಾಬ್ಲಮ್ ಆಗತ್ತೆ, ಇಲ್ಲಾಂದ್ರೆ ಅವಾಗ ಅವಾಗ ಏನಾದ್ರೂ ಚೂರ್ ಬ್ಲಡ್ ಗ್ಲೂಕೋಸ್ ಶುಗರ್ ಲೆವೆಲ್ಸ್ ಅಂತದ್ದು ಕಮ್ಮಿ ಆದ್ರೆ ಕೂಡ ತಲೆಸುತ್ತು ಬರೋದು, ಇಲ್ಲಾಂದ್ರೆ ಹೆವಿನೆಸ್ ಆಗ್ತಾ ಇರೋದು, ಇದೆಲ್ಲ ಕಾಣಿಸುತ್ತೆ. ಸೊ ಡೆಫಿನೆಟ್ಲಿ ಪರ್ಟಿಕ್ಯುಲರ್ ಏನೇನು ಡಿಫರೆಂಟ್ ಸೆನ್ಸೇಷನ್ಸ್ ಏನೇನು ಇರುತ್ತೋ ಯೂಶುವಲ್ ಆಗಿ ಬೇರೆ ಟ್ರೀಟ್ಮೆಂಟ್ಸ್ ನಲ್ಲಿ ಅಷ್ಟೊಂದು ಇಂಪ್ರೂವ್ಮೆಂಟ್ ಗೊತ್ತಾಗಲ್ಲ, ಬಟ್ ಹೋಮಿಯೋಪತಿ ನಲ್ಲಿ ಗೊತ್ತಾಗತ್ತೆ. ಜೊತೆಗೆ ಆ ಬರ್ನಿಂಗ್ ಸೆನ್ಸೇಷನ್ ಏನಿದೆಯೋ ಅದು ಕೂಡ ಕಮ್ಮಿ ಆಗತ್ತೆ, ಪೇಷಂಟ್ ಬರ್ಬೋದು, ಭೇಟಿ ಕೊಡ್ಬೋದು. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅವ್ರದ್ದು ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ. ಖಂಡಿತವಾಗ್ಲೂ ಮಧುಮೇಹವನ್ನು ಹೋಗ್ಲಾಡ್ಸೋದಕ್ಕೆ ನಮ್ಮ ಹೋಮಿಯೋಪತಿ ಚಿಕಿತ್ಸೆ ನಿಮಗೆ ಸಹಕಾರಿಯಾಗಲಿದೆ. ಎಸ್ ಡಾಕ್ಟರ್, ನೀವು ಫುಡ್ ಸ್ಟೈಲ್ ಬಗ್ಗೆ ಹೇಳ್ತಿದ್ರು, ಒಬ್ರು ಕಾಲರ್ಸ್ ಕೂಡ ಹೇಳಿದ್ರೆ ನೀವು ಬೆಂಡೆಕಾಯಿ ಹೀರೆಕಾಯಿ ಈ ತರದನ್ನ ಜಾಸ್ತಿ ಮಾಡ್ಬೇಕಂತ, ಅದನ್ನ ಬಿಟ್ಟು ಯಾವ ರೀತಿಯಾದಂತ ಒಂದು ಆಹಾರವನ್ನ ಜಾಸ್ತಿ ಸೇವನೆ ಮಾಡ್ಬೇಕು? ನೋಡಿ, ಜಾಸ್ತಿ ನಾನು ಏನು ಮಿಲ್ಲೆಟ್ಸ್ ಅಂತದ್ದು ಸಜೆಸ್ಟ್ ಮಾಡ್ತೀನಿ. ಸೊ ಮಿಲ್ಲೆಟ್ಸ್ ಇತ್ತೀಚೆಗೆ ಏನಂದ್ರೆ ಹಿಂದಿನ ಕಾಲದಲ್ಲೇ ಆದ್ರೆ ಮಿಲ್ಲೆಟ್ಸ್ ಅಂತದ್ದು ಚೀಪ್ ಆಗಿ ಸಿಗ್ತಾ ಇತ್ತು ಸಿರಿಧಾನ್ಯಗಳು. ಈಗ ಏನಂದ್ರೆ ಫುಡ್ ಫುಲ್ ಕಾಸ್ಟ್ಲಿ ಆಗ್ಬಿಟ್ಟಿದೆ, ಯಾಕಂದ್ರೆ ಎಲ್ಲಾರು ಫುಡ್ ಫುಲ್ ಡಯಟ್ ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ. ಸೊ ಬಿಸ್ನೆಸ್. ಸೊ ಬಟ್ ನಾನು ಬೇಸಿಕಲಿ ಸಿರಿಧಾನ್ಯಗಳು ಜಾಸ್ತಿ ಸಜೆಸ್ಟ್ ಮಾಡ್ತೀನಿ, ಜೊತೆಗೆ ರಾಗಿ, ಅದೇ ಅದರೆಲ್ಲ ಜೋಳೆ ಎಲ್ಲ ಯೂಶುವಲ್ ಆಗಿ. ಸೊ ಅದ್ರ ಜೊತೆಗೆ ರೈಸ್ ಅಂತದ್ದು ಬ್ರೌನ್ ರೈಸ್ ತಗೋಬಹುದು, ಇಲ್ಲಾಂದ್ರೆ ನಾರ್ಮಲಿ ರೈಸ್ ವೈಟ್ ರೈಸೇ. ಸೊ ಎರಡು ಇಲ್ಲಾಂದ್ರೆ ಒಂದ್ ಕಪ್ ತಗೊಂತ ಇರೋದು, ಅದರಲ್ಲಿ ಹಾಫ್ ಮಾಡ್ಬೇಕಾಗಿರತ್ತೆ, ಪೂರ್ತಿ ನಿಲ್ಸಬೇಕಂತದ್ದು ಏನಿಲ್ಲ. ಫ್ರೂಟ್ಸ್ ಎಲ್ಲಾ ತಗೋಬಹುದು, ಸೊ ಬಟ್ ಅದರಲ್ಲಿ ಕಮ್ಮಿ. ಸಪೋಸ್ ಒನ್ ಆಪಲ್ ತಗೊಂತಾ ಇರೋದು ಒಂದೇ ಪೀಸ್ ತಗೋಬೇಕಾಗಿರತ್ತೆ, ಒನ್ ಟೂ ಬನಾನಾ ತಿನ್ನೋದು ಒನ್ ಬನಾನಾ, ಇಲ್ಲಾಂದ್ರೆ ಅದರಲ್ಲಿ ಹಾಫ್. ಸೊ ಜಾಸ್ತಿ ಪಪ್ಪಾಯ ಅಂತದ್ದು ಯೂಸ್ ಮಾಡ್ಬೋದು, ವಾಟರ್ ಮಿಲನ್ ಆಗಿರ್ಬೋದು, ಕಿವಿ ಫ್ರೂಟ್ ಆಗಿರ್ಬೋದು, ಆರೆಂಜ್ ಮೊಸಂಬಿ ಆಗಿರ್ಬೋದು, ಇಲ್ಲಾಂದ್ರೆ ಏಲಕ್ಕಿ ಬನಾನಾ ಆಗಿರ್ಬೋದು, ಇಲ್ಲಾಂದ್ರೆ ಬನಾನಾ ಲೀ ಇದು ಸ್ಟೆಮ್ ಬರುತ್ತೆ, ಬನಾನಾ ಸ್ಟೆಮ್ ಕನ್ನಡನಲ್ಲಿ ಏನಂತಾರು. ಸೊ ಆ ಬನಾನಾ ಸ್ಟೆಮ್ನ ಯೂಸ್ ಮಾಡ್ಬೋದು, ತುಂಬಾ ಕಂಟ್ರೋಲ್ಗೆ ಬರುತ್ತೆ. ಬನಾನಾ ಫ್ಲವರ್ ತುಂಬಾ ಒಳ್ಳೇದು ಶುಗರ್ಗೆ. ಸೊ ಯೂಸ್ ಆಗುತ್ತೆ. ಸೊ ಇದ್ರೆಲ್ಲಾದ್ರಿಂದ ಕೂಡ ಶುಗರ್ ಕಂಟ್ರೋಲ್ಗೆ ಬರುತ್ತೆ. ಒಂದೇನಂದ್ರೆ ಜಾಕ್ ಫ್ರೂಟ್ ಹಲಸಿನ ಹಣ್ಣು ಒಂದು ತಿನ್ನಬಾರದು, ಜೊತೆಗೆ ಸಪೋಟ ಒಂದು ತುಂಬಾ ಹೈ ಬ್ಲಡ್ ಶುಗರ್ ಲೆವೆಲ್ಸ್, ಇಲ್ಲಾಂದ್ರೆ ಗ್ರೇಪ್ಸ್, ಬ್ಲಾಕ್ ಗ್ರೇಪ್ಸ್, ಇಲ್ಲಾಂದ್ರೆ ಗ್ರೀನ್ ಗ್ರೇಪ್ಸ್, ಇದು ಕೂಡ ತುಂಬಾ ಶುಗರ್ ಕಂಟೆಂಟ್ ಅಂತದ್ದು ಇರುತ್ತೆ. ಸೊ ವಾಟರ್ ಮಿಲನ್ ಕೂಡ ಫೈನ್ ಫೈಬರ್ ಫುಡ್ ಜಾಸ್ತಿ ಇರುತ್ತೆ, ಪಪ್ಪಾಯ ಕೂಡ ತುಂಬಾ ಒಳ್ಳೇದು, ಗ್ವಾವಾ ಸೀಬೆಕಾಯಿ ಕೂಡ ತುಂಬಾ ಒಳ್ಳೇದು, ಜೊತೆಗೆ ಲೆಮನ್ಸ್ ಇದೆಲ್ಲ ಕೂಡ ತುಂಬಾ ಒಳ್ಳೇದು, ತಿನ್ಬೋದು. ಫೈಬರ್ ಫುಡ್ ಅಂತದ್ದು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಬೀನ್ಸ್, ಒಂದು ಬೀಟ್ರೂಟು, ಪೊಟ್ಯಾಟೊ ಅಂತದ್ದು ಕಮ್ಮಿ ಮಾಡ್ಬೇಕಾಗಿರತ್ತೆ, ಜೊತೆಗೆ ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡ್ಬೋದು. ಸೊ ಇದು ಯೂಶುವಲ್ ಆಗಿ ಶುಗರ್ ಪೇಷಂಟ್ಗೆ ಸಜೆಸ್ಟ್ ಮಾಡುವಂತ ಡಯಟ್ ನಾವು. ಸೊ ತಿನ್ಬೋದು, ಬಟ್ ಶಾರ್ಟ್ ಇಂಟರ್ವೆಲ್ಸ್ ಮಾಡಿ, ಜೊತೆಗೆ ಕಮ್ಮಿ ತಗೊಂತಾ ಇರಿ. ಒಂದೇ ಸತಿ ಲಾರ್ಜ್ ಆಗಿ ಲಾರ್ಜ್ ಅಮೌಂಟ್ ಆಫ್ ಫುಡ್ ತಗೋಬಾರದು, ಶಾರ್ಟ್ ಇಂಟರ್ವೆಲ್ಸ್ ನಲ್ಲಿ ಸ್ವಲ್ಪ ಸ್ವಲ್ಪ ತಗೋಬಹುದು.
ಸೊ ಅದು ಹೆಲ್ಪ್ ಆಗುತ್ತೆ ಬಾಡಿಗೆ, ವೆಯ್ಟ್ ಮೈಂಟೈನ್ ಆಗುತ್ತೆ, ಸುಸ್ತು ಕಮ್ಮಿ ಆಗುತ್ತೆ. ಸಪೋಸ್ 10 o'clock ತಿಂದಿರ್ತಾರೆ, ಅಗೇನ್ 4 o'clock ತಿಂದರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ ಶುಗರ್ ಇದ್ದವರಿಗೆ. ತಲೆಸುತ್ತು ಬರೋದು, ಇಲ್ಲಾಂದರೆ ಶುಗರ್ ಲೆವೆಲ್ಸ್ ತುಂಬ ಡೌನ್ ಆಗಿ ಪ್ರಾಬ್ಲಮ್ ಆಗ್ತಾ ಇರೋದು, ಅನ್ಕಾನ್ಷಿಯಸ್ ಆಗೋದು, ಇದೆಲ್ಲ ಆಗುತ್ತೆ. ಸೊ ಆ ಟೈಮಿಂಗ್ಸ್ನ ಒಂದು ಮೈಂಟೈನ್ ಮಾಡಬೇಕಾಗಿರುತ್ತೆ. ಡೈಲಿ ಒಂದು 30 minutes ಆದರೂ ವಾಕ್ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ಮಾಡಿದರೆ ಡೆಫಿನೆಟ್ಲಿ ಕಂಟ್ರೋಲ್ ಇರುತ್ತೆ ಯೂಶುವಲ್ ಆಗಿ. ಡಾಕ್ಟರ್, ಇನ್ನು ಡಯಾಬಿಟಿಸ್ನಲ್ಲಿ ಸೇಫ್ಟಿ ಟೈಮ್ ಅಂತಂದರೆ ಈಗ ಟೈಪ್ 1 ಟೈಪ್ 2 ಜಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳಿದ್ರೆ, ಆದಷ್ಟು ಬೇಗ ನಾವು ಈ ಡಯಾಬಿಟಿಸ್ ಇದೆ ಅಂತ ಕಂಡುಕೊಳ್ಬೇಕಾಗಿದ್ದಲ್ಲಿ ಯಾವ ರೀತಿ ಚಿಕಿತ್ಸೆ ಮಾಡ್ತೀರಾ ನೀವು? ನೋಡಿ, ಪರೀಕ್ಷೆಗಳಿರ್ಬೋದು, ವಿಭಿನ್ನ ರೀತಿಯಾದಂತಹ ಒಂದು ಪರೀಕ್ಷೆಗಳಿರುತ್ತೆ, ಒಂದೊಂದು ಕ್ಲಿನಿಕಲಿ ಒಂದೊಂದ್ ತರ ಇರುತ್ತೆ. ಆದ್ರೆ ಆದಷ್ಟು ಬೇಗ ತಿಳ್ಕೋಬೇಕು. ಸಿಂಪಲ್ ಆಗಿ ಒಂದು ಸಿಂಪ್ಟಮ್ಸ್ ನಮಗೆ ಕಂಡು ಬರ್ತಾ ಇದೆ, ಅದು ಮಧುಮೇಹಕ್ಕೆ ಸಂಬಂಧಪಟ್ಟಿದ ಅಥವಾ ಬೇರೆದಕ್ಕೆ ಸಂಬಂಧಪಟ್ಟಿದ ಅಂತ ಹೇಗೆ ಗೊತ್ತಾಗುತ್ತೆ? ನೋಡಿ, ನಾರ್ಮಲ್ ಆಗಿ ಕಂಪ್ಲೇಂಟ್ ಮಾಡೋದು ಏನಂದ್ರೆ ತುಂಬಾ ಸುಸ್ತಾಗ್ತಾ ಇದೆ ಡಾಕ್ಟರ್, ಇದು ಕಾಮನ್ ಆಗಿ ಕಾಣಿಸುತ್ತೆ. ಶುಗರ್ ಇದ್ದವ್ರಿಗೆ ಕಾಣಿಸುತ್ತೆ, ಹಾರ್ಮೋನಲ್ ಚೇಂಜಸ್ ಇದ್ದವ್ರಿಗೆ ಕಾಣಿಸುತ್ತೆ, ಇಲ್ಲಾಂದ್ರೆ ಬ್ಲಡ್ ಕಮ್ಮಿ ಇದ್ದವ್ರಿಗೆ ಕಾಣಿಸುತ್ತೆ, ಜೊತೆಗೆ ಇಲ್ಲ ಅಂದರೆ ನಾರ್ಮಲಿ ಥೈರಾಯ್ಡ್ ಇದ್ದವ್ರಿಗೆ, ಹಾರ್ಮೋನಲ್ ಚೇಂಜಸ್ ಇದ್ದವ್ರಿಗೆ ಕಾಣಿಸುತ್ತೆ. ಬಟ್ ಜೊತೆಗೆ ಸುಸ್ತು ಜೊತೆಗೆ ಏನಾದರೂ ಯೂರಿನ್ ಜಾಸ್ತಿ ಆಗ್ತಾ ಇರೋದು, ತುಂಬ ಹಸಿವಾಗ್ತಾ ಇರೋದು, ತುಂಬ ಬಾಯಾರಿಕೆ ಅನಿಸ್ತಾ ಇರೋದು, ಈ ಥರ ಏನಾದರೂ ಸಿಮ್ಟಮ್ಸ್ ಜೊತೆಗೆ ಏನಾದರೂ ಇದ್ದರೆ ಡೆಫಿನೆಟ್ಲಿ ಒಂದು ಸರ್ತಿ ಬರೀ ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್ಸ್ನ ಚೆಕ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಫಾಸ್ಟಿಂಗ್ ಬ್ಲಡ್ ಶುಗರ್ ಒಂದು, ನಾರ್ಮಲಿ ಇನ್ನೊಂದು ಪೋಸ್ಟ್ ಪ್ಯಾನ್ರಿಯಲ್ ಬ್ಲಡ್ ಶುಗರ್ ಒಂದು ಚೆಕ್ ಮಾಡಿಸ್ಕೋಬೋದು. ಸೊ ಬರೀ ಏನಿಲ್ಲ, ನನಗೆ ಬರೀ ಸುಸ್ತಾಗ್ತಾ ಇದೆ, ಇನ್ನು ಯಾವ ಥರ ಸಿಮ್ಟಮ್ಸ್ ಇಲ್ಲ ಅಂದರೆ ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕಾಗಿರುತ್ತೆ. ಲೇಟಾಗಿ ಊಟ ಮಾಡಿದರೆ ಕೂಡ ಸುಸ್ತಾಗುತ್ತೆ. ಸಪೋಸ್ ಬೆಳಗ್ಗೆ ತಿಂದಿಲ್ಲ, ಮಧ್ಯಾಹ್ನ 3 o'clock 4 o'clock ತಿಂದರೆ ಡೆಫಿನೆಟ್ಲಿ ನನಗೆ ಕೂಡ ಸುಸ್ತಾಗುತ್ತೆ. ಸೊ ಟೈಮಿಂಗ್ಸ್ ಒಂದು ಮೇಂಟೈನ್ ಮಾಡಬೇಕಾಗಿರುತ್ತೆ, ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕಾಗಿರುತ್ತೆ, ಬೇಕಾಗಿರುವಂಥ ಸಿಂಪಲ್ ಎಕ್ಸಸೈಸಸ್ ಡೈಲಿ ಮಾಡಿಕೊಂಡ್ರೆ ಕೂಡ ತುಂಬ ಒಳ್ಳೆಯದು. ಸೊ ಎಲ್ಲಾರ್ಗು ಶುಗರ್ ಬರುತ್ತೆ, ನನಗೆ ಶುಗರ್ ಬರುತ್ತೆ ಅನ್ಕೊಂಡ್ರೆ ನನಗೆ ಬಂದೇ ಬರುತ್ತೆ. ಭಾವನೆ ಹೇಗಿರುತ್ತೋ ಅದ್ರ ಮೇಲೆ ಎಲ್ಲಾ ಆರೋಗ್ಯದ ಸಮಸ್ಯೆಗಳು ಡಿಪೆಂಡ್ ಆಗಿರುತ್ತೆ. ಎಸ್ ಡಾಕ್ಟರ್, ಮಧುಮೇಹದ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂತ ಒಂದು ಮಾಹಿತಿ ತಿಳಿಸ್ಕೊಟ್ರಿ, ತಮಗೆ ಧನ್ಯವಾದ. ಥ್ಯಾಂಕ್ ಯು. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇವತ್ತಿನ ದಿನದ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ನಮ್ಮ ಹೋಮಿಯೋಪತಿ ವೈದ್ಯರಾದಂಥ ಡಾಕ್ಟರ್ ಸಾಯಿಶ್ರೀ ಅವರು ನಮ್ಮ ಜೊತೆಗಿದ್ದರು, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರು, ತುಂಬ ಸೂಕ್ಷ್ಮ ವಿಚಾರಗಳು ಅಂತಲೇ ಹೇಳ್ಬೋದು. ಹಲವಾರು ಜನಕ್ಕೆ ಈ ಒಂದು ವಿಚಾರಗಳು ಗೊತ್ತಿರಲಿಕ್ಕಿಲ್ಲ, ಈ ಮಾಹಿತಿ ತಮಗೆಲ್ಲರಿಗೂ ಅನುಕೂಲಕರವಾಗಿರುತ್ತೆ ಅಂತ ಭಾವಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಂದು ಆರೋಗ್ಯಕರ ಕಾರ್ಯಕ್ರಮಗಳಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ತಪ್ಪದೆ ನೋಡ್ತಾರೆ ಆಯುಷ್ ಟಿವಿ, ಇದು ಆರೋಗ್ಯಕರ ಜೀವನ ಶೈಲಿಗೆ. ಧನ್ಯವಾದಗಳು.